ಅಲ್ಲೇ ಬಾಗಿಲ್ ಮೇಲೆ ಹಾಕಿದೀನಿ ನೋಡ್ರಿ. ಏನ್ರಿ ಪಾರ್ಥ, ಬೆಳಿಗ್ಗೆ ಎಣ್ಣೆ ನೀರ್ ಹಾಕೊಂಡೋದನು, ಪೂಜೆಗೆ ಇಷ್ಟೊತ್ತಾದ್ರು ಇನ್ನು ಬಂದಿಲ್ಲ ನೋಡ್ರಿ. ಅವನಲ್ಲೇ ಬರ್ತಾನೆ, ಎಲ್ಲ ನೀನ್ ಕೊಟ್ಟಿರೋ ಸಲಿಗೆ. ಊರ್ನಲ್ಲಿರೋ ದನ ಎತ್ತುಗಳಿಗೆಲ್ಲ ಕೆಂಡ ದಾಡಿಸಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಓದ್ಬೇಕು, ಓದಿ ವಿದ್ಯಾವಂತನಾಗ್ಬೇಕು, ಮನೆ ಜವಾಬ್ದಾರಿ ಎಲ್ಲ ತಗೋಬೇಕು ಅಂತ ಏನಾದ್ರೂ ಇದೇನೆ ಅವನಿಗೆ? ಅವನನ್ನ ತಲೆ ಮೇಲೆ ಕೂಡಿಸ್ಕೊಂಡಿದ್ಯಾ? ಬರ್ಲಿಲ್ವಲ್ಲ ಅಂತ ಕೇಳಿದೆ ಅಷ್ಟೇ. ಅಷ್ಟಕ್ಕೆ ಇಷ್ಟು ದೊಡ್ಡ ಭಾಷಣ ಬಿಗಿತಿದ್ದೀರಲ್ಲ, ನನ್ನ ಮಗನ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಕರ್ಕೊಂಡ್ ಬರಕ್ಕೆ ಅವ್ನು ನಿನ್ ಕೈಗೆ ಸಿಗ್ತಾನೆ ಅಂತ ತಿಳ್ಕೊಂಡಿದ್ಯಾ? ಇವತ್ತು ಅವ್ನು ನಿನ್ ಕೈಗೆ ಸಿಗ್ಬೇಕು ಅಂದ್ರೆ ಊರೆಲ್ಲ ದುರ್ಬೀನ್ ಹಾಕೇ ಹುಡುಕ್ಬೇಕು. ರಂಗೋ ರಂಗು ಹಳ್ಳಿ ರಂಗೋಲಿ ತೆಂಗು ಕಂಗು ಚಿಗೋ ಜೋಕಾಲಿ ಹೆಸರು ಕೈಯಲ್ಲಿ ಮೊಸರು ಬಾಯಲ್ಲಿ
ರಂಗೋಲಿ, ತೆಂಗು ಕಂಗು ಜಿಗೋ ಜೋಕಾಲಿ, ರಂಗೋ ರಂಗು ಹಳ್ಳಿ ರಂಗೋಲಿ, ತೆಂಗು ಕಂಗು ಜಿಗೋ ಜೋಕಾಲಿ. ಕಂಗು ಜಿಗೋ ಜೋಕಾಲಿ, ರಂಗೋ ರಂಗು ಹಳ್ಳಿ ರಂಗೋಲಿ, ತೆಂಗು ಕಂಗು ಜಿಗೋ ಜೋಕಾಲಿ. ಎನ್ನಡಿಕೆ ತಗೊಂಬಾರೆ. ಬಂತು ನೋಡೆ ನಿನ್ ಮುದ್ದಿನ ದನ. ಊರ್ನಲ್ಲಿರೋ ದನಗಳೆಲ್ಲ ಬೇಲಿ ಹಾರಿ ಬೆಳೆ ಹಾಳು ಮಾಡ್ತಾ ಇದ್ರೆ ನಮ್ಮನೆಯಲ್ಲಿರೋ ದನ ಊರ್ನೇ ಹಾಳು ಮಾಡ್ತಾ ಇದೆ. ನಾನೇನು ಊರ್ನ ಹಾಳು ಮಾಡಕ್ ಹೋಗಿಲ್ಲ, ಅಲ್ಲಿ ನಮ್ ಜನಗಳಿಗೋಸ್ಕರ ನಾನೇನು. ಹೌದಪ್ಪ, ನಮ್ಮಿಬ್ಬರಿಗಿಂತ ನಿನಗೆ ಜನಗಳೇ ಮುಖ್ಯ ಆಗೋದ್ರು. ಗೊತ್ತಿದ್ದೆ ತಾನೆ ಅಮ್ಮ, ನೀವಿರೋದ್ ಇಬ್ರೆ, ಊರಲ್ಲಿ ಸಾವಿರಾರು ಜನ ಇದಾರೆ, ಅವರಿಗೋಸ್ಕರ ನೋಡಿ ತರಲೆ ತಂದು ಅಲ್ವೇ. ಸ್ವಲ್ಪ ಜವಾಬ್ದಾರಿ ಇದೆ ನಿಮ್ಗೆ, ಅದು ಬಿಟ್ಟರೆ ಬೇರೆ ಏನು ಬರುತ್ತೆ ನಿಮಗೆ. ಹಾಗೆ ಹೋಗ್ತಾ ಇದ್ದಾನೆ, ಓದಿದೀನಿ, ಕೆಲಸ ಹುಡ್ಕೋಬೇಕು, ಸಾಯೋ ಕಾಲದಲ್ಲಿ ತಂದೆ ತಾಯಿಗಳನ್ನ ಸುಖವಾಗಿ ಸಾಕ್ಬೇಕು ಅನ್ನೋ ಸ್ವಲ್ಪ ಪರಿಜ್ಞಾನ ಇದೆ ನಿಮಗೆ. ಸಾಯೋ ಕಾಲದಲ್ಲಿ ತಾನೆ ನೋಡ್ಕೋತೀನಿ ಬಿಡಿ. ನೋಡೆ ಹ್ಯಾಕ್ ಜವಾಬ್ ಕೊಡ್ತಾನೆ ನೋಡೆ. ಇವತ್ತಿನ ಊಟ ಹಾಕ್ಬೇಡ, ಹಸ್ಕೊಂಡು ಬಿದ್ದಿದ್ರೆ ಗೊತ್ತಾಗತ್ತೆ. ಆಹಾ, ಏನಂತ ಹೆತ್ತಿದ್ಯೋ? ಯಾಕೋ ನಿದ್ದೆನೆ ಬರ್ತಾ ಇಲ್ಲ ಕಣೆ. ಅವನ್ ಹಸ್ಕೊಂಡು ಮಲಗಿದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ. ಹಾಳಾಗಿ ಹೋಗ್ಲಿ, ಊಟ ಹಾಕಿ ಚೆನ್ನಾಗಿ ಬುದ್ಧಿ ಹೇಳು. ಏನೇ ನಾನು ಹೇಳಿದ್ ಕೇಳಿಸ್ತಾ? ಎಲ್ಲದ್ರೂ ನಾನೇ, ಯಾರಿಲ್ಲ ನನ್ ಮುಂದೆ. ಹೌದಾ? ಚೆನ್ನಾಗಿತ್ತು. ಬರೋದು ತಾನೆ. ತಿನ್ನಪ್ಪ, ನೀನ್ ಹೇಳೋದೇನು ಸರಿಯಪ್ಪ, ಆದ್ರೂ ನಿಮ್ ಅಪ್ಪ ಹೇಳಿದ್ದನ್ನ ಕೇಳೋ ತರ ನಾಟಕ ಆದ್ರೂ ಆಡ್ಬೋದಾಗಿತ್ತಲ್ಲಪ್ಪ. ನಾನ್ ಆಡಿದ್ ನಾಟಕನೇ, ನಂಗೆ ಅದ್ರ ಮೇಲೆ ಮಾಡಕ್ ಬರಲ್ಲಮ್ಮ. ಅದು ಸರಿ ಪಾಪ. ನೀನ್ ತಿನ್ನಪ್ಪ. ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಹಾಕಿದೀನಿ ಹಾಕಿದೀನಿ, ತುಪ್ಪ ಹಾಕಿದೀನಿ ತಗೋಪ್ಪ. ಅಯ್ಯೋ, ಮೊದ್ಲು ನೀರ್ ಕುಡ್ಸೆ. ಸ್ವಲ್ಪ ನಿಧಾನವಾಗಿ ತಿನ್ನಕ್ ಹೇಳು. ಎಲ್ಲಾರು ಕಷ್ಟ ಪಡೋದೇ ಊಟಕ್ಕೆ, ಇವನು ಊಟ ಮಾಡೋಕೆ ಕಷ್ಟ ಪಡ್ತಾನಲ್ಲೇ. ಇದಕ್ಕೇನು ಕಡಿಮೆ ಇಲ್ಲ ತಗೋಪ್ಪ. ಮಗ, ಇನ್ನೊಂದೇ ಒಂದ್ ತುತ್ತು ತಿನ್ನಪ್ಪ, ಇನ್ನೊಂದೇ ಒಂದ್ ತುತ್ತು. ಇಲ್ಲ ಪ್ಲೀಸ್. ಅನ್ನ ಬೇಡದೆ ಇದ್ರೆ ಮಜ್ಜಿಗೆನಾದ್ರೂ ಕುಡಿಯಕ್ ಹೇಳೆ, ತಂಪಾಗಿರುತ್ತೆ. ಏನೇ ಹೇಳದ್ ಕೇಳಿಸ್ತಾ? ಕೇಳಿಸ್ತು ಅಮ್ಮ. ಅದೇನು ಮಜ್ಜಿಗೆ ಅಂತ ಕೊಡು, ಮತ್ ಬಂದ್ಬಿಟ್ಟ. ಒಂದ್ ಮಾತು ಹೇಳು. ಏನು? ವಯಸ್ಸಾದ್ಮೇಲೆ ಎಲ್ರು ಹೀಗೇನಾ? ಅವರಷ್ಟಕ್ಕೆ ಅವರೇ ಮಾತಾಡ್ಕೋತಾರಲ್ಲ. ಯಾಕಪ್ಪ ಮಾಡ್ಕೋತೀಯ? ಕೇಳಿದೆ ಅಷ್ಟೇ. ಅಟ್ಟ ಬರ್ಬೇಡ್ರಯ್ಯ. ಎಲ್ಲಿಂದ ಇದು? ಬಾರಪ್ಪ ಬೇಗ. ಎಷ್ಟಿದೀಯ? ಎಂಟು ಬದಿಯ. ಕಮಲ, ಏನ್ ಮಾತಾಡ್ತಿದ್ಯ? ಕೆಲಸ ನೋಡು, ಯಾವಾಗ್ಲೂ ಮಾತೇ ಆಗೋಯ್ತು.
ಪಾರ್ಥ, ಇದೇನೋ ಬಟ್ಟೆ ಎಲ್ಲ ಜೋಡಿಸ್ಕೊತಾ ಇದೀಯಾ? ನಮಗೂ ಜವಾಬ್ದಾರಿ ಬಂದಿದೆ, ಬೆಂಗಳೂರಿಗೆ ಹೋಗಿ ಎಕ್ಸಾಮ್ ಬರೆದ್ಬಿಟ್ಟು ಕೆಲಸ ಹುಡುಕಕ್ಕೆ ಹೋಗ್ತಾ ಇದೀನಿ. ನಾ ಇಲ್ಲೇ ಇದೀನಿ ಮೆತ್ತಗೇಳು. ಸಾಯಕ್ ಮುಂಚೆ ಚೆನ್ನಾಗಿ ನೋಡ್ಕೊಬೇಕು ಅಂತ ಇನ್ನೊಬ್ರು ಹೇಳಿದಾರಲ್ಲ, ಅವ್ರು ಕೇಳಿಸ್ಕೊಳ್ಳಿ ಅಂತ. ಓಹೋ, ಸಾಹೇಬ್ರು ಬೆಂಗಳೂರಿನಲ್ಲಿ ಯಾರ ಪ್ಯಾಲೇಸ್ ನಲ್ಲಿ ಉಳ್ಕೋತಾರೆ ಅಂತ ಕೇಳಿದೇನೆ. ಎಷ್ಟೇ ಕಷ್ಟ ಬಂದ್ರು ಕೈ ಬಿಡದೆ ಪ್ರಾಣ ಕೊಡೋ ಸ್ನೇಹಿತರ ಇದಾರೆ ನನಗೆ, ಅವ್ರ ಮನೇಲಿ ಇರ್ತೀನಿ. ಪ್ರಾಣ ಕೊಡೋರು ಎಲ್ಲಾದ್ರೂ ಪ್ರಾಣ ತೆಗೆದು ಬಿಟ್ಟಾರೋ? ಹುಷಾರಾಗಿರ ಕೇಳು. ಯಾಕೋ? ಏನಮ್ಮ ಅಲ್ಲಿ ಅಣ್ಣನ ಮನೆ ಇಲ್ವೇನೋ? ಅಮ್ಮ, ಅಣ್ಣ ನಮ್ಮವನಾದ್ರೂ ಅದಕ್ಕೆ ನಮ್ಮವರಲ್ಲ ಅನ್ನೋ ಗಾದೆ ಕೇಳಿದೆ ತಾನೆ. ಮತ್ ಯಾಕ್ ನನಗೆ ಫೋರ್ಸ್ ಮಾಡ್ತಾ ಇದ್ದೀನಿ ನೀನು? ಅಲ್ಲ ಕಣೋ, ಅಣ್ಣನ್ಗಿಂತ ಅದಕ್ಕೆ ಮೇಲೆ ತಾನೇ ಜಾಸ್ತಿ ಪ್ರೀತಿ ನಿನಗೆ. ಅಮ್ಮ, ಮೊದಲೇ ಒಂದು ಮುಂಗೋಪಿ ನೆತ್ತಿದ್ಯಾ ನೀನು? ಅವನ್ ಮನೇಲಿ ಹೋಗಿ ನಾನು ಇದ್ರೆ ನಾಳೆ ಫೀಸು ಪೇಮೆಂಟ್ ಅಂತ ಹಾಕಿದ್ರೆ ನಾನು ಎಲ್ಲಿಂದ ಕೊಡ್ಲಿ? ಅವ್ನ ಹಂಗಲ್ಲಪ್ಪ, ಅವ್ನ್ ತುಂಬಾ ಸುಮ್ಮನೆ. ನನ್ ಪಾಡಿಗೆ ನೆನ ಬಿಡು, ಎಲ್ಲೋ ಒಂದ್ ಕಡೆ ಇರ್ತೀನಿ. ಬರ್ಲಾ, ಕೈ ಕೊಡು, ಬರ್ತೀನಿ. ಅಲ್ಲ ಕಣೋ, ಹೇಳ್ಬಿಡು. ರೀ, ಕೇಳಿಸ್ಕೊಂಡ್ರ? ಏನು ಹುಟ್ಟತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅನ್ನೋ ಗಾದೆ ನಿಜ ಆಗೋ ತರ ಇದೆ. ಇವನ ಕಥೆ ನನಗೆ ಗೊತ್ತಿಲ್ವೇನೆ. ಚಂಡಿ ತರ ಬೇಡ ಅಂತ ಹಠ ಹಿಡಿತಾನೆ, ಕೊನೆಗೆ ಅದನ್ನೇ ಮಾಡ್ತಾನೆ ಅಲ್ವೇ? ಕತ್ತೆ ತಪ್ಪಿಸ್ಕೊಂಡ್ರೆ ಎಲ್ಲಿರುತ್ತೆ ಹೇಳು? ಹಾಳು ಗೋಡೆ ಹತ್ರ ಇರುತ್ತೆ. ಇವನ್ ಊರು ಬಿಟ್ರೆ ಅವನ ಅತ್ತಿಗೆ ಹತ್ರನೇ ಇರ್ತಾನೆ. ಹಂಗಲ್ಲ ರೀ, ಹೊಸ ಜಾಗ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಅದು ಇವನಿಗೆ ಆಗಲ್ವೇ, ಇವನು ಕಾಲಿಟ್ಟ ಮೇಲೆ ಆ ಊರಿಗಾಗಬೇಕಷ್ಟೇ. ಯಾಕೋ ತುಂಬಾ ಗಾಟು ಕಣೋ? ನಾ ಕೊಡ 20 ಪೈಸೆ, ನಿನ್ನ ಸೆಂಟ ಬತ್ತದೆ ಕೊಡಲಿ. ನೋ ನೋ, ಪಾರ್ದ, ನಾನು ದಮ್ಮಡ್ ಕೊಡ್ತೀನೋ. ಹ್ಮ್, ಯಾಕೋ ನಿಮಗೂ ಗಟ್ಟನೋ? ಇಲ್ಲ ಕಣೋ, ಮೂಗಲ್ ಹೋಗಬೇಡ ಅಂತ ಹೋದೆ, ಆಗ್ಲಿಲ್ಲ. ಅದ್ಯ ಮಹನೋ, ಕೊಡ ಇಲ್ಲಿ. ನಮ್ಮ ಮನೆ ಒಳಗ್ ಬೆಂಕಿ ಇಟ್ರೆ ಮೇಲ್ಗಡೆ ಚಿಮ್ಣಿಲ್ ಹೋಗಿ ಬತ್ತದ್ ಗೊತ್ತಾ? ಕಷ್ಟಪಡ್ಬೇಕಮ್ಮ, ಸಾಧನೆ ಸಾಧನೆ ಮಾಡ್ಬೇಕು. ಸಿಗರೇಟ್ ಅಷ್ಟು ಉದ್ದ ಇಲ್ಲ, ದಂಬೇರೆ ಹೊಡಿತಾನೆ. ದೊಡ್ಡ ಸಾಧನೆ ಮಾಡಿರೋಂತರ ಹೊಗೆನ ಮೂಗ್ನಲ್ಲಿ ಬೇರೆ ಬಿಡ್ತಾನೆ. ಮೂಗ್ನಲ್ಲಿ ಚೆನ್ನಾಗಿ ಓದಿ ನಾಲ್ಕ ಕಾಸು ಸಂಪಾದನೆ ಮಾಡ್ಲಿ ಅಂತ ಸ್ಕೂಲ್ ಕಳ್ಸಿದ್ರೆ ಹೋಲಿ ಹೋಲಿ ಅಲ್ಲಿತಾನೆ. ಏನ್ ಹಂಗ್ ನೋಡ್ತಿದ್ಯಾ? ಈಗ ನಾನ್ ಸಿಗರೇಟ್ ಸೇದಿ ತಪ್ಪ, ಸಂಪಾದನೆ ಮಾಡಕ್ ಮುಂಚೆ ಸೇದಿದ್ನಲ್ಲ ಆ ತಪ್ಪ? ಎರಡೂನು. ಹಾಗಾದ್ರೆ ನೀನ್ ಸೇದೋ ತಪ್ಪಲ್ವಾ? ನಮ್ಮ ಅಣ್ಣ ಬಂದವನೆ. ಆ ಪಿಕ್ಚರ್ ನೋಡಿ ನೀನ್ ಏನಾಗ್ಬೇಕು ಅನ್ಕೊಂಡಿದ್ಯೋ? ಪೂರ್ತಿ ನೋಡ್ಲಿಲ್ಲ, ನೋಡಿದ್ರೆ ಹೇಳ್ತಾ ಇದ್ದೆ. ಬಾರಿಸ್ಬಿಡ್ತೀನಿ ನೋಡು, ತರ್ಲೆ ತಂದು. ಯಾಕೋ ಯಾಕೋ ನಮ್ ಹೊಟ್ಟೆ ನುರಿಸ್ತಾ ಇದ್ಯಾ? ನೀನ್ ಚೆನ್ನಾಗಿ ಓದ್ಲಿ ಅಂತ ನೀನ್ ಕೇಳಿದ್ದೀನಲ್ಲ ಅದೊಂದು ಕೊಡ್ತಾ ಇದೀವ. ನೀವು ಚೆನ್ನಾಗಿ ಓದಿ ನಂತರ ವಿದ್ಯಾವಂತ ಆಗ್ಬೇಕು ಅನ್ನೋ ಆಸೆನೇ ಇಲ್ವೇನೋ? ಇದೆ. ಮತ್ತೆ ಓದೋ ಟೈಮ್ನಲ್ಲಿ ಕದ್ದು ಕದ್ದು ಯಾಕೋ ಸಿನಿಮಾ ಟೆಕ್ನಲ್ಲಿ ಹೋಗ್ಬಿಟ್ ಗೊತ್ತ್ಯಾ? ನೀನು ಓದೋ ಟೈಮ್ನಲ್ಲಿ ಕದ್ ಸಿನಿಮಾ ನೋಡ್ತಿದ್ದೆ ಅಂತ ಅಮ್ಮ ಹೇಳ್ತಾ ಇದ್ಲು. ನಮ್ಮೆಷ್ಟು ಪ್ಯಾಂಟ್ ಬಿಚ್ಕೊಂಡು ಯಾಕೆ ಕೊಡೋರು ಗೊತ್ತಾ? ಜೀಳಕ್ ದಾರ ಕಟ್ಬಿಟ್ಟು ಅವ್ರ ಪ್ಯಾಂಟ್ ಒಳಗೆ ಬಿಟ್ಬಿಟ್ಟಿದ್ದೆ. ಇವತ್ತೇನ್ ಮಾಡಿದ್ನೋ ಈ ಮಹಾನುಭಾವ? ಇಷ್ಟ ನನ್ನ ಬಾಯಲ್ಲೇ ಕೇಳ್ಬೇಕಾ? ಅವನ್ನೇ ಕೇಳಿ ನಿನ್ ಸುಪುತ್ರನ ಇವತ್ತೇನ್ ಸಾಧಿಸ್ದ ಅಂತ. ಏ ಪಾರ್ಥ, ಏನ್ ಮಾಡಿದೀಯೋ? ಇನ್ನು ಏನು ಮಾಡಿರ್ಲಿಲ್ಲ. ಬಾರಿಸ್ಬಿಡ್ತೀನಿ ನೋಡು, ಸರಿಯಾಗಿ ಮೀಸೆ ಬರ್ದೇ ಇದ್ರು. ಏ ನೀನ್ ಸುಮ್ನಿರ, ನೀನ್ ಬಗಳ ಬಗಳ ಹೇಳದೆ ಇದ್ರೆ ಚಾವಟಿ ತಗೊಂಡು ಮೈಯೆಲ್ಲ ಬರೆಯದ್ಬಿಡ್ತೀನಿ. ಬಗಳ
ಕೆರೆ ಹತ್ರ. ಹೇಳು, ಕೆರೆ ಹತ್ರ? ಕೆರೆ ಹತ್ರ ಗೌಡ್ರ ಮಗಳು ರೂಪನ್ ಜೊತೆ ಅಣ್ಣ ಏನ್ ಮಾಡ್ತಿದ್ನೋ ನಾನು ಅದನ್ನೇ ಮಾಡ್ತಿದ್ದೆ. ಅಯ್ಯಯ್ಯೋ ರಾಮ ರಾಮ ನೋಡಿ. ವಿಜಯನಗರ ಬೇಕು. ಅಟ್ಟಿಸ್ಕೊಂಡು ಹೋಗ್ತಾರೆ ಒಬ್ಬ ಬಿಡ್ರಿ ಸರ್. ಸರ್ ಅವರು ರೌಡಿ ಬಲರಾಮ್ ಕಡೆಯವರು ಸರ್. ಬಲರಾಮ್ ಅವ್ರ ಸವಾಸ ನಿಮ್ಗೆ ಯಾಕೆ ಸರ್? ಸುಮ್ಮನೆ ಹೋಗಿ ಸಾಸಿಬ್ರು ಅಂತ ಕಾಣುತ್ತೆ ಸರ್. ಹೋಗಿ ಹೋಗಿ ಅವ್ರನ್ನ ಕೇಳ್ತಾರಲ್ಲ, ಇವ್ರು ಬುದ್ಧಿ ಇದೆ ಅವ್ರಿಗೆ. ಸಾಕ್ ಸಾಕು ಡ್ರಾಮಾ, ಇದಕ್ಕೇನ್ ಕಮ್ಮಿ ಇಲ್ಲ. ಎಷ್ಟು ಸಲ ಮನೆಗ್ ಬಾ ಅಂತ ಕರೆದಿದ್ದೀನಿ, ಬಂದಿದ್ಯಾ ನೀನು? ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೋ? ನೀನ್ ಹೇಗಿದ್ಯಾ? ದಿಢೀರ್ ಯಾಕೆ ಬಂದೆ ಅಂತ ನೀನ್ ಕೇಳ್ತಾ ಇದೀಯ? ಲುಕ್ ಮಾತ್ರ ಯಾಕೆ ಬಂದೆ ಅನ್ನೋಗಿದೆ? ಹ್ಮ್, ನಮ್ಮ ಮನೇಲಿ ಅದೇ ಸ್ಪೆಷಲ್. ನೋಡೋದೊಂಥರ, ಮಾತಾಡೋದೊಂಥರ, ಯೋಚನೆ ಮಾಡೋದೇ ಇನ್ನೊಂಥರ. ಅದಿರ್ಲಿ ಬಿಡು, ಏನ್ ದಿಢೀರಂತ? ಅದು ಒಂದು ಎಕ್ಸಾಮ್ ಇತ್ತು ನನಗೆ, ಹಾಗೆ ನೀವು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ತಿನ್ನಕ್ಕೆ ಕುಡಿಯಕ್ಕೆ ಸ್ವಲ್ಪ ಕೊಟ್ಬಿಟ್ರೆ ಮುಗಿಸ್ಕೊಂಡು ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ. ಸರಿಯಪ್ಪ, ನಿನ್ ಇಷ್ಟ. ಮೇಲ್ಗಡೆ ರೂಮ್ ನಲ್ಲಿ ತುಂಬಾ ಧೂಳಿದೆ, ಕ್ಲೀನ್ ಮಾಡು. ಹ್ಮ್, ಮಾಡ್ತೀನಿ. ಸರಿ ಸರಿ, ನೀನ್ ಹೋಗಿ ಕೈಕಾಲ್ ತೊಳ್ಕೊಂಡು ನಿನಗೆ ಟಿಫನ್ ರೆಡಿ ಮಾಡಿರ್ತೀನಿ. ಅದಕ್ಕೆ ಟಿಫನ್ ಸ್ವಲ್ಪ ಕಮ್ಮಿ ಹಾಕಿ, ಯಾಕಂದ್ರೆ ಸಾಯಂಕಾಲ ಶಾವಿಗೆ ಪಾಯಸ ತಿನ್ನಕ್ಕಾಗಲ್ಲ ನೋಡಿ. ಪಾಯಸನ? ನಾನ್ ಪಾಯಸ ಮಾಡ್ತೇನೆ ಅಂತ ಹೇಳಿಲ್ವೇ? ಇದ್ರೆ ತಿಂತೀನಿ ಅಂದೆ ಅಷ್ಟೇ. ಆಮೇಲೆ ಅದಕ್ಕೆ ಇಷ್ಟ ಬಂದಿದ್ ಕೊಟ್ಟ ತಕ್ಷಣ ಇಲ್ಲೇ ಇರ್ತೀನಿ ಅನ್ಕೊಂಡ್ಬಿಡ್ಬೇಡಿ, ನಾ ಫ್ರೆಂಡ್ ಮನೆಗೆ ಹೋಗ್ತೀನಿ. ಸ್ಟೂಪಿಡ್, ಎಷ್ಟೊಂದ್ ಡ್ರಾಮಾ ಮಾಡ್ತಾನೆ. ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋರೆ, ಇಷ್ಟಾದ್ರೂ ಒಂದೇ ರಕ್ತ ಅಲ್ವಾ? ಅನೋ, ಅವನು ಎಂ ಬಿ ಎ ಎಕ್ಸಾಮ್ಗೆ ಹಾಲ್ ಟಿಕೆಟ್ ತಗೊಳ್ಳೋ ಕಾಲೇಜು ನಮ್ಮ ಆಫೀಸ್ ರೋಡ್ ನಲ್ಲೇ ಇದೆ. ಅವನ್ಗೆ ಬೇಗ ರೆಡಿ ಆಗಕ್ ಹೇಳು, ನಾನೇ ಡ್ರಾಪ್ ಮಾಡ್ತೀನಿ. ಕೇಳಿಸ್ತು, ನಮ್ಮಂತ ಬಾಡಿಗಳಿಗಂತಾನೆ ಸಿಟಿ ಬಸ್ ಇರೋದು, ಅದರಲ್ಲೇ ಹೋಗ್ತೀನಿ. ಅವನೇನ್ ಬಿಡದ್ ಬೇಡ ನನಗೆ. ಏನ್ರಿ? ಕೇಳಿಸ್ತು ಕೇಳಿಸ್ತು, ದೇವರಾಜರಸ್ ರೋಡ್ ಅಲ್ಲಿ ಮುಂದೆ ಹೋಗಿ ಹೋಗಿ ಹೇಳಿದ್ರೆ ಅರ್ಥ ಆಗಲ್ಲ. ಅಡ್ರೆಸ್ ಬರ್ಕೊಡ್ತೀನಿ ತಗೋ. ನಡಿಯಕೋತೆ ತಗೋ ಅಡ್ರೆಸ್. ಏನಿದು, ಏನ್ ನೀವು ಅಡ್ರೆಸ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಹುಡುಕಕ್ಕೆ ಬರಲ್ಲ. ಅದ್ರಲ್ಲಿ ಬಿಡಿ. ಅನೋ, ನಿನ್ ಜೊತೆ ಊಟ ಮಾಡಿ ಬಹಳ ದಿವಸ ಆಯ್ತು, ರಾತ್ರಿ ನಾನು ಬರೋವರೆಗೂ ಕಾಯಿ. ಹಾ ಆಯ್ತು. ಹ್ಮ್, ಒಳ್ಳೆ ಅಣ್ಣ ತಮ್ಮ, ಅತ್ತೆ ಸೊಸೆ ತರ ಜಗಳ ಆಡ್ತಾರೆ. ಅನೋ, ಹಂಗೆ ಅಡಿಗೆ ಮನೆ ಕಬೋರ್ಡ್ ನಲ್ಲಿ ಚಟ್ನಿ ಪುಡಿ ಇದೆ, ಅವನು ತುಂಬಾ ಇಷ್ಟ, ಹಾಕು. ಹ್ಮ್, ಗೊತ್ತಾಯ್ತು. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಚಟ್ನಿ ಪುಡಿ ತರ್ತೀನಿ. ಏನ್ ಯೋಚನೆ ಮಾಡೋಣ, ನಾನ್ ನಿಮ್ ಫ್ರೆಂಡ್ ಆಗಿ ಇಟ್ಕೊಂಡು ಅಷ್ಟು ಹೆಲ್ಪ್ ಮಾಡಕ್ಕಲ್ವಾ? ನಾನ್ ಇದನ್ ಬಾಗುರು ಅಲ್ಲ, ಎಲ್ಲಿಂದ ಹುಟ್ಟು? ಎಕ್ಸ್ಕ್ಯೂಸ್ ಮೀ, ಎಸ್, ಇಲ್ಲಿ ಎಂ ಬಿ ಎ ಎಂಟ್ರೆನ್ಸ್ ಎಕ್ಸಾಮ್ಗೆ ಆಲ್ ಟಿಕೆಟ್ ಎಲ್ಲಿ ಕೊಡ್ತಾರೆ? ವಾಟರ್ ಸಪ್ಲೈ ಬೋರ್ಡ್ ಇಲ್ವಾ? ಹಾ, ಅಲ್ಲಿ ಕೊಡ್ತಾರೆ ನೋಡಿ. ನೀ ಸ್ವಲ್ಪ ಇರ್ತೀಯ ಅಲ್ಲ, ಅದ್ ಎಲ್ಲಿಂತ ಗೊತ್ತಿಲ್ಲ ಅದಕ್ಕೆ ನಾವು. ಇನ್ನೇನ್ ಸರ್, ಕಾಲೇಜ್ ಓಪನ್ ಬಿಟ್ಟು ಹಾಲ್ ಟಿಕೆಟ್ ಆಫೀಸ್ ಅಲ್ಲಿ ಕೇಳ್ತಿರಲ್ಲ, ಇನ್ನೆಲ್ಲಿ ಸಿಗತ್ತೆ? ಕಾಲೇಜ್ ಆಫೀಸ್ ಅಲ್ಲಿ ಸಿಗತ್ತೆ. ಇಲ್ಲ, ಅದನ್ನೇ ಕೇಳಕ್ ಬಂದಿದ್ ನಾವು. ಆಫೀಸ್ ಎಲ್ಲಿಂತಾನೆ ಕೇಳ್ತಾರ ನಾವು. ಸ್ಟ್ರೈಟ್ ಹೋಗಿ ಲೆಫ್ಟ್ ಟರ್ನ್ ಆಗಿ ಅಲ್ಲೇ ಇದೆ. ಸ್ಟ್ರೈಟ್? ಏನ್ ಗುರು ಇಷ್ಟೊಂದ್ ರಶ್? ಇಲ್ಲೇನ್ ಬರೀ ಹಾಲ್ ಟಿಕೆಟ್ ಕೊಡ್ತಾವ್ರೋ ಇಲ್ಲ ಊಟನು ಹಾಕ್ತಾವ್ರೋ? ಮುಚ್ಕೊಂಡಿರ್ತೀಯ ದಾರಿ ಹುಡ್ಕೋ ಬಿಟ್ಟಿ. ಊಟ ಹಾಕೋ ಧರ್ಮಸ್ಥಳದಲ್ಲ ಇಷ್ಟು ರಶ್ ಇರಲ್ಲ,
ಇನ್ ಸಿಕ್ತಿರೋ ಕೆಲ್ಸಕ್ಕೆ ಎಕ್ಸಾಮ್ ಬರೆಯೋದಕ್ಕೆ ಇಷ್ಟು ರಶ್ಯ? ಬೇರೆ ದಾರಿ ಇಲ್ವೇ? ಬನ್ನಿ ನಾನು. ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ಏನ್ ನಡೀತಿದೆ ಅಲ್ಲಿ? ಯಾರಿಗೋ ಫಿಟ್ಸ್ ಬಂದ್ಬಿಟ್ಟಿದೆ ಅಷ್ಟೇ. ಓ ಪಾಪ. ಐ ಡಿ ಕಾರ್ಡು. ಪ್ರಕಾಶ ಅಪ್ಪ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು ಫ್ರೆಂಡ್ಸ್. ಕೇಳಿದ್ರಪ್ಪ ಚೆನ್ನಾಗಿರಪ್ಪ. ಅಪ್ಪ ಇದ್ದಾಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಹೋಗಿ 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 ಹೋಗಿ. ಹೆಂಗೋ ಐಡಿಯಾ ಬಂತ ನಿಮಗೆ? ಸೆಂಟ್ರಲ್ ಹೌಸ್ಫುಲ್ ಇದ್ದಾಗ ಇನ್ನೊಂದು ಟಿಕೆಟ್ ತಗೊಂತ ಇದ್ದಿದ್ದು. ಕೆಲಸ ಆಯ್ತಲ್ಲಪ್ಪ. ನೀನು ಟಾಗರು ಗುರು. ಇಬಿಟಿಎಸ್ ಬಸ್ ಇಂದ ಓಡ್ತಾ ಇದ್ರೆ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ ಬಂದವ್. ಪಿಟಿ ಉಷಾ ಇತರ ಬಸ್ ಹತ್ತಿ ಹತ್ತಿನ ತಾನೆ ಗೋಲ್ಡ್ ಮೆಡಲ್ ಗೆದ್ದಿತ್ತು. ಹುಷಾರು. ಸಿಗ್ನಲ್ಗಳು ಏನ್ ಟ್ರಾಫಿಕ್ ಅಪ್ಪ. ಅಣ್ಣ ನಮಸ್ಕಾರ. ಅಣ್ಣ ಕಷ್ಟಪಟ್ಕೊಂಡು ನೇತಾಡ್ತಾ ಹೋಗ್ಬಾರ್ದು. ಬಂದು ಕುತ್ಕೊಳಕ್ ಹೇಳು, ಡ್ರಾಪ್ ಮಾಡ್ತೀನಿ. ನಮಗೇನ್ ಬೇಕಾಗಿಲ್ಲ, ಇಲ್ಲಿ ಕಂಫರ್ಟಬಲ್ ಆಗಿದೀವಿ ಅಂತ ಹೇಳ. ಹಾಗೆ ನಾ ಡ್ರಾಪ್ ಕೊಡ್ಬೇಕು ಅಂತ ಇದ್ರೆ ಇಳಿ ನೀನು ಸರ್. ಬನ್ನಿ 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 ಕುತ್ಕೊಳ್ಳಿ. ಅಯ್ಯೋ ನಿಮ್ದೇ ಬೈಕ್ ತಿನ್ಕೊಳ್ಳಿ, ಕುತ್ಕೊಳ್ಳಿ. ಗಟ್ಟಿ ಹಿಡ್ಕೊಂಡು ಕುತ್ಕೊಳ್ಳಿ. ಎಲ್ಲಾರ ಬಿದ್ದೋಗ್ಬಿಟ್ರ ಆಮೇಲೆ ಎಲ್ಬೇಕಂದ್ರೆ ಡ್ರಾಪ್ ಕೊಡ್ತಾರ ಅವ್ರು. ಆಯ್ತಾ ಇದ್ರು ಸೋಲನ್ ಮಾತ್ರ ಒಪ್ಕೊಳ್ಳಲ್ಲ. ಸ್ಟೂಪಿಡ್. ಸ್ವಾಮಿ ಡ್ಯೂಟಿಗೆ ಟೈಮ್ ಆಯ್ತು, ಸ್ವಲ್ಪ ಬೇಗ ನಡೀರಿ. ಹೆಂಗ್ ಮಾಡ್ರೆ ಹಾಗೆ ನಾಳೆ ಎಲ್ಲಿ ಪಿಕಪ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬೇಗ ಹೋಗ್ತೀನಿ. ಎಲ್ಲ ಹೋಗಿದ್ದೆ ಬೇಗ ಹೋಗೋದಾಗಿತ್ತು. ಅಯ್ಯ ಗಣೇಶ, ನಿನ್ನಲ್ಲೊಂದು ಬೇಡಿಕೆ. ಎಂ ಬಿ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಓದಿಲ್ಲ ಪಾಸ್ ಮಾಡು ಅಂತ ನಾನು ನಿನ್ನ ಕೇಳೋಲ್ಲ. ಪಾಸ್ ಆದ್ರೆ ಬಂದು ಲಂಚ ಕೊಡೋ ಕ್ಯಾರೆಕ್ಟ್ರು ನಂದಲ್ಲ. ನಾನು ಕೇಳೋದಿಷ್ಟೇ, ಬರೆದಿರೋ ಎಕ್ಸಾಮ್ ಪೇಪರ್ನ ಕರೆಕ್ಟ್ ಮಾಡಕ್ ಬರೋ ಆ ವ್ಯಕ್ತಿ ಒಳ್ಳೆ ಮನುಷ್ಯನಾಗಿದ್ದು, ಮನೇಲಿ ಹೆಂಡತಿ ಜೊತೆ ಗಲಾಟೆ ಮಾಡಿದೆ, ಒಳ್ಳೆ ಮೂಡಲ್ಲಿ ಬಂದು ನನ್ನ ಪೇಪರ್ ಕರೆಕ್ಟ್ ಮಾಡ್ಬಿಟ್ರೆ ಸಾಕಂದೆ ನೆಮ್ಮದಿಗಿರ್ತೀನಿ ನಾನು. ನಮ್ಗೆ ಯಾಕೆ ನಕ್ಕಿದ್ರೆ ಅಂತ ಗೊತ್ತಾಗಿಲ್ಲ. ಅಲ್ಲ, ನಿಮ್ ಪೇಪರ್ ಕರೆಕ್ಷನ್ ಮಾಡೋ ಒಳ್ಳೆ ವ್ಯಕ್ತಿನ ಈ ಗಣೇಶ ಹ್ಯಾಕ್ ಕಳ್ಸೋಕ್ ಸಾಧ್ಯ? ಮೇಡಮ್ ಹೀಗ್ ಕೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ತಮ್ಮ ನೋಡ್ತಾ ಇದ್ರೆ ತುಂಬಾ ದಿವಸದಿಂದ ಮಕ್ಕಳಾಗ್ಲಿ ಅಂತ ಈ ದೇವಸ್ಥಾನಕ್ಕೆ ಬಂದು ಹರ್ಕೊತ್ಕೊಂಡಂಗೆ ಕಾಣ್ತಾ ಇದೀರಾ. ಬ್ರಹ್ಮಚರ್ಯದ ಗಣೇಶನೇ ನಿಮ್ ಹರಕೆ ಪೂರೈಸ್ತಾನೆ ಅಂದ್ಮೇಲೆ ನಮ್ದು ಯಾರು ಮಹಾಬಿಡಿ? ನೀವು ಕೈ ಮುಗಿರಿ. ಓಕೆ ಗಣೇಶ, ಓಕೆ. ನೀವೀಗ ಗಂಟೆ ಹೊಡೆದಿದ್ದು ದೇವ್ರ ಕೇಳಿಸ್ಲಿ ಅಂತಾನೋ ಅಥವಾ ದೇವ್ಲೋಕ ಕೇಳಿಸ್ಲಿ ಅಂತಾನೋ? ಇಬ್ರಿಗೂ ಟೂ ಇನ್ ಒನ್. ಏನು ಗಂಟೆನ ಭಕ್ತಿಯಿಂದ ಹೊಡಿಬೇಕು ರೀ, ಭಯ ಹುಟ್ಟಿಸ್ಬಾರ್ದು. ಈ ಶಬ್ದಕ್ಕೆ ನೀವೇನ್ ಕೇಳಿದ್ರಿ ಅಂತ ಆ ಗಣೇಶನೇ ಮರ್ತೋಗಿರ್ತಾನೆ, ಮತ್ತೆ ಜ್ಞಾಪಿಸಿ. ಪೂಜೆ ಪೂಜೆ ಒಂದ್ ನಿಮಿಷ. Thank you.
ಮಾತಾಡ್ತಿದ್ದೀರಾ? ಅದೇ ಹಿಂದೆ ತಿರುಗಿ ನೋಡಿದ್ರಲ್ಲ ಅದಕ್ಕೆ ಮಾತಾಡ್ಸೋಣ. ಯಾಕೆ ಅಂದ್ರೆ ನಾನ್ ಚೆನ್ನಾಗಿದ್ದೀನಿ, ನಾನ್ ಚೆನ್ನಾಗಿ ಮಾತಾಡ್ತೀನಿ, ನನ್ ಕಣ್ ಚೆನ್ನಾಗಿದೆ, ನನ್ ನಕ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಲ್ಲ? ಕರೆಕ್ಟ್ ಹೇಳ್ತಿರಲ್ರಿ ನೀವು, ಇದೆಲ್ಲ ನಂಗ್ ಗೊತ್ತು ರೀ. ಯಾರಾದ್ರೂ ಹೇಳಿರ್ಬೇಕಲ್ಲ. 20 ವರ್ಷದಿಂದ ನನ್ನ ನಾನ್ ಕನ್ನಡಿ ನೋಡ್ಕೊತಾ ಇದ್ದೀನಿ. ಅಂದ್ರೆ ನಿಮ್ ಡೇಟ್ ಆಫ್ ಬರ್ತು 1983 ಅಂತ ಹೇಳಿ, ಕರೆಕ್ಟಾ? ಪರವಾಗಿಲ್ವೇ, ಅದೇ ಆಗ್ಲಿ. ಲೆಕ್ಕದಲ್ಲಿ ಫೇಲ್ ಆದವರೆಲ್ಲ ಹುಡುಗಿರ್ ಜೊತೆಲಿದ್ದಾಗ ಇಂಟೆಲಿಜೆಂಟ್ ಆಗಿರ್ತಾರೆ. ಏನ್ ಹುಡುಗರ್ ಮಾತ್ರ, ಹುಡುಗರೇನ್ ಕಮ್ಮಿನ ನೀವು? ಹುಡುಗರ್ ಹಿಂದೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಡೆಯೋ ಸ್ಟೈಲು, ಮಾತಾಡೋ ರೀತಿ ಎಲ್ಲ ಚೇಂಜ್ ಆಗ್ಬಿಡುತ್ತಲ್ಲ. ಅಂದ್ರೆ ನೀವು ದೇವಸ್ಥಾನಕ್ಕೆ ಬರೋದು ಪೂಜೆಗಲ್ಲ, ಹುಡುಗಿರ್ ನೋಡೋಕೆ. ಏನ್ ಹುಡುಗಿಯವರೇನ್ ಕಮ್ಮಿನ, ನಿಮ್ ಪಾಡಿ ನೀವು ಭಕ್ತಿಯಲ್ಲಿದ್ರೆ ಹುಡುಗರು ಫಾಲೋ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಹೇಳಿ. ಕರೆಕ್ಟ್ ತಾನೇ ಹೇಳ್ತಾ ಇದೀನಿ. ಅಷ್ಟೊಂದು ಭಕ್ತಿ ಇದ್ರೆ ಮನೆಯಲ್ಲೇ ಪೂಜೆ ಮಾಡಿ, ದೇವಸ್ಥಾನಕ್ಕೆ ಯಾಕೆ ಬರ್ತೀರ? ದೇವ್ರೆಲ್ಲ ಕಡೆ ಇದನ್ನಲ್ಲ. ನೀವು ತುಂಬಾ ಚಾಲೂರಿ. ಥ್ಯಾಂಕ್ ಯು. ನೋಡಿ ರೂಪ ಅವರೇ, ನಾನ್ ಹೇಳೋದು ಇಷ್ಟೇ, ಸಮಾಜದಲ್ಲಿ ನನ್ನ ಹೆಸರು ರೂಪ ಅಲ್ಲ. ಇರ್ಲಿ ಬಿಡಿ, ಏನಂತೀಗ, ನೋಡಕ್ ಚೆನ್ನಾಗಿದ್ದೀರಲ್ಲ ಅದಕ್ಕೆ ರೂಪ ಅಂತ ಕರೆದೆ. ಇಷ್ಟ ಬಂದ ಕರಿಬೇಡಿ, ನಮ್ ತಂದೆ ತಾಯಿ 1000 ರೂಪಾಯಿ ಖರ್ಚು ಮಾಡಿ ನಾಮಕರಣ ಮಾಡಿದ್ದಾರೆ. ಓಹ್, ಒಂದ್ ಕೆಲಸ ಮಾಡಿ ಹಾಗಾದ್ರೆ, ನಿಮ್ ತಂದೆ ತಾಯಿ ಏನ್ ಹೆಸರಿಟ್ಟಿದ್ದಾರೆ ಅದನ್ನೇ ಹೇಳ್ಬಿಡಿ, ಅದನ್ನೇ ಕರಿತೀನಿ. ಹೇಗೆ? ಫಾತಿಮಾ. ಗೋಕುಲ ಅಷ್ಟಮಿಗೂ ಇಮಾಮ್ ಸಾಹೇಬ್ರಿಗೂ ಏನ್ ಸಂಬಂಧ? ಫಾತಿಮಾಗಿರೋ ನೀವೇ ನಮ್ ಗಣೇಶ್ ನೋಡಕ್ ಬರ್ಬೇಕಾದ್ರೆ ಪಾರ್ಥ್ ಆಗಿ ನಾನು ಅಲ್ಲ ನೋಡಿದ್ರು ತಪ್ಪೇನಿದೆ ಹೇಳಿ, ಅಲ್ಲ ತಪ್ಪೇನಿರೋದ್ರೆ ಹೇಳಿ, ಇಲ್ಲ ತಾನೆ? ನೋಡಿ, ನಾನ್ ನಂಬುದು ಇಷ್ಟೇ, ನಮಗೆ ಜಾತಿ ಗೀತಿ ಭೇದ ಭಾವ ನಮಗೆ ಯಾವುದೂ ಇಲ್ಲ, ನಮಗೆಲ್ಲ ದೇವರು ಒಂದೇನೆ. ಹೇಗಂತೀರಾ ಕೇಳಿ? ರಂಜಾನ್ ಅಲ್ಲಿ ರಾಮ್ ಇದ್ದಾನೆ, ದಿವಾಲಿಯಲ್ಲಿ ಅಲಿ ಇದ್ದಾನೆ, ಹಾಗಿರ್ಬೇಕು ಯಾಕೆ ಭೇದ ಭಾವ? ಹೇಗಂತೀರಾ? ರಾಮ್ಜಾನ್ ರಂಜಾನ್ ದಿವ್ ಅಲಿ ದಿವಾಲಿ, ಕರೆಕ್ಟಾ? ಸಿಂಪಲ್. ಎಕ್ಸ್ಕ್ಯೂಸ್ ಮೀ, ಓಡ್ತಿರಲ್ರಿ. ಇದೇ ಮಾತ್ನ ಅಯೋಧ್ಯೆಯಲ್ಲಿ ನಿಂತ್ಕೊಂಡು ಹೊಡೆದಾಡೋ ಎರಡು ಗುಂಪಿನ ಮಧ್ಯೆ ಹೇಳಿದಿದ್ರೆ ಸೂರ್ಯ ರಕ್ತನಾದ್ರೂ ನಿಂತಿರೋದು. ನಿಮ್ಗೆ ಹೇಳಿದ್ನಲ್ಲ, ನೀವೇ ಹೇಳ್ಬಿಡಿ. ಇದನ್ ಒಬ್ಬ ಹಿಂದೂ ಅಥವಾ ಮುಸ್ಲಿಂ ಹತ್ರ ಹೇಳಿದ್ರೆ ಚೆನ್ನಾಗಿರುತ್ತೆ, ಕ್ರಿಶ್ಚಿಯನ್ ಹತ್ರ ಅಲ್ಲ. ಕ್ರಿಶ್ಚಿಯನ್? ಹಲೋ, ಯಾರೀಗ ಕ್ರಿಶ್ಚಿಯನ್ ಇಲ್ಲಿ? ನಾನೇ, ನನ್ನ ಹೆಸರು ಫಾತಿಮಾ ಅಲ್ಲ, ಮತ್ತೆ ಸ್ಟೆಲ್ಲಾ. ಯಾವ್ದೇವ್ರನ್ನು ಬಿಡೋನ್ ಕಾಣಲ್ಲ ನೀವು. ಇಲ್ಯಾಕ್ ಬಂದ್ರಿ? ಇಲ್ಲಿಗೆ ಯಾಕೆ ಬಂದ್ರಿ? ತುಂಬಾ ಒಳ್ಳೆ ಬಟ್ಟೆ ಸಿಗುತ್ತೆ ಇಲ್ಲಿ, ತಗೊಳಕ್ ಬಂದಿದ್ದೀನಿ. ಚರ್ಚಿಗೆ ಯಾಕೆ ಬರ್ತಾರೆ ಹೇಳಿ, ಪ್ರೇಮ ಆಗ್ತಾನೆ ಈಶ್ವರ ಎಲ್ಲ ಕೊಡ್ದಿರೋದನ್ನ ಅಟ್ಲೀಸ್ಟ್ ನಿಮ್ ಯೇಸು ಕೊಡ್ತಾನ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಕೇಳ್ಕೊಡಿ. ಕೇಳ್ಕೊತೇನೆ, ಹ್ಮ್, ಖಂಡಿತ ಕೇಳ್ಕೊತೇನೆ. ಎಕ್ಸ್ಕ್ಯೂಸ್ ಮೀ. ಬುಕ್ಸ್ ಕೊಡಿ. ಫಾತಿಮಾ ಸ್ಟೆಲ್ಲಾಗಿಂತ ನಿಮ್ ಹೆಸರು ಚೆನ್ನಾಗಿದೆ, ನಿರ್ಮಲಾ, ಕ್ಯೂಟ್ ನೇಮ್, ಬುಕ್ ಅಲ್ಲಿದೆ. ಬುಕ್ಸ್ ಕೊಡಿ. ನೆಕ್ಸ್ಟ್ ಟೈಮ್ ನೀವ್ ಯಾಕೆ ಸಿಗ್ತಿರೋದು ಹೇಳಿ, ನಾನು ಆಮೇಲೆ ಕೊಡ್ತೀನಿ. ನನ್ ಟೈಮ್ ಆಗ್ತಿದೆ, ಪ್ಲೀಸ್. ಒಂದ್ ಕೆಲಸ ಮಾಡೋಣ, ಅದನ್ನ ಬಿಟ್ಟಾಕಿ.
ಅಟ್ಲೀಸ್ಟ್ ಒಂದು ಅಡ್ರೆಸ್ ಫೋನ್ ನಂಬರ್ ಏನಾರು ಒಂದು ಕೊಡ್ಬೋದಲ್ಲ. ಹೇಳ್ದೆ ಇದ್ರೂ ತಿಳ್ಕೊಂಡ್ ಬರೋಷ್ಟು ಬುದ್ಧಿವಂತರಲ್ವಾ ನೀವು? ಹುಡ್ಕೊಂಡ್ ಬನ್ನಿ. ಇದು ನನಗೆ ಕಷ್ಟ ಕೊಡ್ಬೇಕು ಅಂತನೋ ಅಥವಾ ಬಂದ್ರೆ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ರು ನೀವು? ಸದ್ಯಕ್ಕೆ ಬುಕ್ ಕೊಟ್ರೆ ಉಪಕಾರ ಆಗುತ್ತೆ. ನಾನು ಮಾಡೋದು ಉಪಕಾರನೇ ಅಂದ್ಮೇಲೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳಿ ಹಾಗಾದ್ರೆ ಕೊಡ್ತೇನೆ. ಹಿಂದೂ ಮುಂದೆ ಗೊತ್ತಿಲ್ದವ್ರಿಗೆ ಸಹಾಯ ಮಾಡಿದ್ರೆ ಥ್ಯಾಂಕ್ಸ್ ಹೇಳ್ಬೇಕು, ಗೊತ್ತಿರೋರ್ಗಲ್ಲ. ಅಂದ್ರೆ ನಥಿಂಗ್. ಥ್ಯಾಂಕ್ಸ್. ಓಕೆ, ಬುಕ್ಸ್ ಪದೇ ಪದೇ ಬಿಟ್ಟೋಗ್ಬೇಡಿ. ಈ ಪ್ರೀತಿ ಒಂಥರ ಕಚುಗುಳಿ, ಈ ಪ್ರೀತಿ ಒಂಥರ ಕಚುಗುಳಿ, ಅಸೂರ ಸಾಗಲಿ ಚುಚುಳಿ, ನಿರಂತರ ಮಶೂರಿ ಇದೆ ನಿದು ಜಾದು ತಿಳಿಯದು, ಈ ಪ್ರೀತಿ ಒಂಥರ ನಿರಂತರ ಮಶೂರಿ
ನೀನೇನು ಅವಳಂಗೆ ಹಿಂಗೆ ಅಂತ ಅವಳು ನೆನ್ಸ್ಕೊಂಡು ಅಕಾಶದಲ್ಲಿ ತೇಲಾಡ್ತಾ ಇರ್ತೀಯ? ಅವಳು ಎಲ್ಲಿದ್ದಾಳೆ, ಅವಳು ಏನ್ ಮಾಡ್ತಾ ಅವಳೆ, ಹಾಗಂತ ಏನಾದ್ರೂ ಒಂದು ವಿಷಯ ಗೊತ್ತೇನಾ? ನಾವು ಮಾತಾಡು, ಬೆಂಗಳೂರಿನಲ್ಲಿ ಎಷ್ಟು ಕೋಟಿ ಜನ ಇದಾರಪ್ಪ? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ಅಷ್ಟು ಕೋಟಿ ಜನದಲ್ಲಿ ಅವಳೊಬ್ಬಳಾಗಿರ್ತಾಳೆ ತಾನೆ? ಸಿಕ್ಕಲ್ ಬಿಡು, ಹೇಳೋಗ್ತಾಳೆ. ಹಾಯ್, ಬಂದೆ. ಉಪ್ಸ್, ಸಾರಿ. ಹಾಯ್. ನಿಮ್ಮ ನೋಡ ಒಂದ್ ವಾರ ಆಯ್ತಲ್ರಿ, ಅದೇ ಕುತ್ರೆ ನಿಂತ್ರೆ ಮಲಗಿದ್ರೆ ಕಣ್ ಮುಂದೆನೆ ಬರ್ತೀರಲ್ರಿ ನೀವು. ಯಾಕ್ರಿ ಏನಾಗ್ತಾ ಇದ್ದೀರ? ನಮ್ ಕಷ್ಟ ಏನ್ ಅರ್ಥ ಆಗುತ್ತೆ? ಕಾಸ್ ತಗೋ ರೀ. ಅವುಗಳೇನ ಕಿಸಿದ್ದಾವೆ, ನೀವು ನಾನು ಮಾತಾಡೋದ್ ಕೇಳಿಸ್ಕೊಂಡಿರ್ತಾನೆ. ಲಾಸ್ಟ್ ಟೈಮ್ ಸಿಕ್ಕಿದಾಗ ಹೆಸರೇನೋ ಗೊತ್ತಾಯ್ತು. ಇಷ್ಟ ಮನೆ ಟೆಲಿಫೋನ್ ನಂಬರ್, ಅಡ್ರೆಸ್, ಏನಾದ್ರು ಸತ್ಯ ಹೇಳ್ರಿ ಪ್ಲೀಸ್. ಕೇಳಿದ ತಕ್ಷಣ ಎಲ್ಲ ನಿಜನೂ ಹೇಳ್ಬೇಕು ಅಂತ ಏನ್ ರೂಲ್ಸ್? ರೂಲ್ಸ್ ಕಂಡ್ರೆ ಖಂಡಿತವಾಗ್ಲು ರೂಲ್ಸ್. ರೀ, ಒಂದ್ ಸ್ವಲ್ಪ ನಿಲ್ರಿ. ನೀವ್ ಕೇಳ್ದೇನೆ ನಾನೆಲ್ಲ ಹೇಳಿದೆ ತಾನೆ, ಹೆಸರು ಪಾರ್ಥ, ಊರು ಹುಬ್ಳಿ ಅಂತ. ಹಾಗೆ ನೀವು ಹೇಳ್ಬೇಕ್ ತಾನೆ, ಹೇಳಿ ಹೇಳಿ. ನೀವು ಬಾಯ್ಸ್, ನೋಡಿದ ತಕ್ಷಣ ಎಲ್ಲ ನಿಜ ಹೇಳ್ಬೇಕೀರಾ? ನಾವು ಹೇಳ್ಬೇಕು ಅಂತ ಏನಿದೆ? ಆಟೋ ನನ್ ಕಡೆ ಇಲ್ಲ ಅಂತಾಳಲ್ಲ ಕೇಳು. ರೀ, ಅದೇನ್ರಿ, ನಾನು ನಂಗೆ ಓಡಿಸ್ತಾನೆ ಇರ್ತಿಲ್ರಿ. ನೀವು ಏನಾರ ಹೇಳಿ, ಯಾವಾಗ ಸಿಕ್ತೀರಾ ಏನು ಅಂತ. ನಿಮಗ್ ತುಂಬಾ ಧೈರ್ಯ ಜಾಸ್ತಿ. ಧೈರ್ಯನೆ ತಿರುಗ್ ನೋಡಿದ ತಕ್ಷಣ ಹಿಂದೆ ಬಂದ್ಬಿಟ್ರಿ. ಏನೀಗ ಗ್ಯಾರಂಟಿ ವದೆ ತಿಂತೀರಾ? ಕರೆಕ್ಟ್, ಹುಬ್ಳಿಯಿಂದ ಇಲ್ಲಿಗೆ ನಾನು ವದೆ ತಿನ್ನಕ್ಕೆನೆ ಬಂದಿರೋದು. ಆ ವಿಷಯ ಬಿಡಿ ಈಗ. ಅಯ್ಯ, ಹೇಳಿಪ್ಪ, ಯಾವಾಗ ಸಿಕ್ತೀರಾ ಏನು ಅಂತ. ಇಲ್ಲೇ ಇರ್ತೀವಲ್ವಾ, ಅದೃಷ್ಟ ಇದ್ರೆ ಮೀಟ್ ಮಾಡೋಣ. ನೀನರಿಪ್ಪ ನಕರ ತೋರಿಸ್ತಾರೋ ಥಲ್ಲಲ್ಲಿ ಏನಿಲ್ವು. ಜೀಪ್ ಯಾವಾಗ ನೋಡೋದು ಡಬಲ್ ಕೊಡುತ್ತೆ. ಅಲ್ಲಿ ಮುಂದೆ ಡ್ರಾಪ್ ಕಡೆಯ ಏನ್ ಹಾಗೆ ನೋಡ್ತಾ ಇದ್ಯಾ? ನಡಿ ನಡಿ. ಇದೇನ್ ಸರ್, ಇದುವರೆಗೂ ನೀವು ಬಿಟ್ಟಿ ಡ್ರಾಪ್ಗಳನ್ನ ಆಟೋದವ್ರ ಹತ್ರ ಮಾತ್ರ ಕೇಳ್ತಿದ್ರಿ? ಈ ಕಾರಲ್ಲೇ ಕೇಳ್ತೀವಿ. ಏನೀಗ ಏನ ರೌಡಿ ತರ ಗುರಾಯಿಸ್ತಾ ಇದ್ಯಾ? ಏನ ಮೇಲೆ ರೌಡಿಸಂ ಎಲ್ಲ ಬಂದ್. ರೌಡಿ ಅನ್ನೋರು, ರೌಡಿಸಂ ನಡೆಸೋರು ನನ್ನ ಕಣ್ಣಕ್ ಬಿದ್ರೆ ನರ್ಕ ನರ್ಕ ತೋರಿಸ್ಬಿಡ್ತೀನಿ. ಅವನು ಯಾವನ ಬಲರಾಮ ರೌಡಿಸಂ ನಲ್ಲಿ ರೇಜಾನ್ ಮೆರಿತವನಂತೆ. ಏರಿಯಾ ಹೊಸ ಇನ್ಸ್ಪೆಕ್ಟರ್? ನೀವು ಬಲರಾಮನ್ ನೋಡಿದ್ದೀರಾ? ಇದುವರೆಗೂ ನೋಡಿಲ್ಲ. ಬೆಳಗ್ಗೆ ಸ್ಟೇಷನ್ ಕರೆಸಿ ಅರೆಸ್ಟ್ ಮಾಡ್ತೀನಿ. ಕೈಯಾಪಯ್ಯ ಅಂದ ಅಂತ ಇಟ್ಕೋ, ಎನ್ಕೌಂಟರ್ ಅಲ್ಲಿ ಎತ್ಬಿಡ್ತೀನಿ. ನೀವು ಎನ್ಕೌಂಟರ್ ಅಲ್ಲಿ ಎತ್ತೋಕ್ಕಿಂತ ಮುಂಚೆ ಬಲರಾಮನ್ನ ಒಂದ್ಸಲ ನೋಡ್ಬಿಡಿ. ಗಾಡಿಲೇನೋ ಸೌಂಡ್ ಇಲ್ಲ, ಸರಿಯಾಗಿ ಚೆಕ್ ಮಾಡಕ್ಕಾಗಲ್ವಾ? ಓಯ್, ಗಾಡಿಲೇನೋ ಸೌಂಡ್ ಬರ್ತಾ ಇರೋದು, ನೋಡ ಏನಾಗಿದೆ. ಅಣ್ಣ, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ, ಬೆಳಗ್ಗೆ ನೋಡ್ತೀವಿ. ಸರಿ ಸರಿ, ಕೂತ್ಕೊಳ್ಳಿ. ಓಯ್, ಡಿಕ್ಕಿ ಓಪನ್ ಮಾಡ. ಏನು ಸರಿಯಾಗಿ ಕೊಲೆ ಮಾಡಿಕೊಂಡ್ರಲ್ವಾ? ಬಿಡಲಿ
ನೀನ್ ಹುಡುಕ್ತಾರ ಆಫೀಸರು, ನನ್ ಮಾತೆ ಕೇಳಲ್ಲ ಅಂತಾನೆ. ನಿಜವಾಗ್ಲೂ ನಿನಗೆ ದಿಲ್ಲಿದ್ರೆ ಈ ಚಾಕು ಇಟ್ಕೊಂಡು FIR ರೆಡಿ ಮಾಡಿ ನನ್ನ ಅರೆಸ್ಟ್ ಮಾಡು. ಇಲ್ಲ ಅಂದ್ರೆ ಇದನ್ನ ತೊಳೆದು ನಿನ್ ಹೆಂಡತಿಗೆ ಕೊಡು, ತರಕಾರಿ ಹೆಚ್ಚಕ್ಕಾಗುತ್ತೆ. ಆಟ ಆಡಿದ್ ಸಾಕು, ಹೋಗಿ ಊಟ ಮಾಡಿ. ಅವನು ಹೊತ್ತಿಲ್ಲದೆ ಇರೋ ಹೊತ್ತಿನಲ್ಲಿ ಬರ್ತಾನೆ, ಅವನಿಗೋಸ್ಕರ ನೀವ್ಯಾಕೆ ಉಪವಾಸ ಸಾಯ್ಬೇಕು? ಇವತ್ತು ಬೇಗ ಬರ್ತೀನಂತ ಹೇಳಿದಾರತ್ತೆ. ಅವನ್ ಹೆತ್ತವಳು ನಾನು, ನನ್ ಕೈನಲ್ಲೇ ಸರಿಪಡಿಸೋಕ್ ಆಗಲ್ಲ ಅಂತ ನಿನ್ ಕಟ್ಟಿದ್ರೆ ನಿಂದು ಅದೇ ಹಣೆ ಬರೋದು. ಏನಮ್ಮ ಹಣೆ ಬರ ಅದು ಇದು ಅಂತ ಇದ್ಯಾ? ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ? ಅದೇಂಗಪ್ಪ ಚೆನ್ನಾಗಿರುತ್ತೆ, ಒಳ್ಳೆ ಮಗ ಆಗ್ಲಿಲ್ಲ, ಒಳ್ಳೆ ಗಂಡ ಆಗ್ಲಿಲ್ಲ, ಬೇಗ ಬಂದು ಅವ್ರನ್ನೆಲ್ಲ ಸುತ್ತಾಡೋ ಕರ್ಕೊಂಡೋಗ್ತೀನಿ ಅಂದಲ್ಲ, ಒಂದಿನಾದ್ರೂ ಕರ್ಕೊಂಡೋಗಿದ್ಯಾ? ಕರ್ಕೊಂಡೋಗಿದ್ದಲ್ಲಮ್ಮ, ಮದುವೆ ಆದ ಹೊಸ್ತರಲ್ಲಿ ದೇವತಾ ಮನುಷ್ಯ ಪಿಕ್ಚರ್ ಕರ್ಕೊಂಡೋಗಿದ್ದೆ. ಆಮೇಲೆ ನಮ್ ಪುಟ್ಟಿ ಹೋಟೆಲಿದ್ದಾಗ ಅದ್ಯಾವುದು ಹಾವು ಪಿಕ್ಚರ್ ನೋಡಿ ನೀನು ಭಯ ಬಿದ್ದಿದ್ಯಲ್ಲ. ಅನ್ಕೊಂಡ ರೆಡ್ಡಿ, ಅನ್ಕೊಂಡ? ಅಷ್ಟೆಲ್ಲ ಮಾಡಿದ್ಮೇಲೆ ನಾನು ಒಳ್ಳೆ ಗಂಡ ಅಲ್ವಾ? ಏನಂತೆ ಪುಷ್ಪ ನೋಡ್ದಮ್ಮ ಕೇಳ್ದ? ಊರೇ ಹೆದ್ರುತ್ತೆ, ಲೇ ಬಲೆ ಊದು ಹೆಂಡತಿ ಎದ್ರು ಅಲ್ವೇನ? ಗಂಟೆ 11 ಮಕ್ಕಳು ಹಸ್ತ್ಕೊಂಡಿದ್ದಾರೆ, ಕರ್ಕೊಂಡೋಗಿ ಊಟ ಮಾಡಿಸೋ. ಪಾಪ ಮಕ್ಳು ತುಂಬಾ ಹಸು ಆಗ್ಬಿಟ್ಟಿದೆ. ಇರಮ್ಮ ಬಡಿಸ್ತೀನಿ. ಏನೇದು ಎಷ್ಟು ಮಾಡ್ತೀಯ ಬಡಿಸೆ, ನೋಡಿ ಎಷ್ಟು ಸತ್ತಾಗ್ಬಿಟ್ಟಿದೆ ಪಾಪ. ತುಂಬಾ ಹಸುವಾಗ್ತಿದ್ಯಾ? ಏನೇ ಡ್ಯಾಡಿ, ಒಂದು ಗುಡ್ ನ್ಯೂಸ್. ಏನಮ್ಮ? ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ನನ್ನ ಚಿನ್ನ ಡ್ಯಾಡಿ, ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ವೆರಿ ಗುಡ್. ಸರಿಯಾಗಿ ತಿರುಗಿಸ್ ನೋಡಿ. ಗುಡ್. ಇಡೀ ಊರಿಗೆ ನಾನ್ ನಂಬರ್ 1, ಕ್ಲಾಸ್ಗೆ ನೀವು ನಂಬರ್ 1. ಸ್ವಪ್ನ ನಿನ್ ಮಾರ್ಕ್ಸ್ ಕಾರ್ಡ್ ಇಲ್ಲಿ. ಐ ಆಮ್ ಸಾರಿ ಡ್ಯಾಡಿ, ಫೇಲ್ ಆಗ್ಬಿಟ್ಟೆ. ನೀನ್ ಚೆನ್ನಾಗಿ ಓದ್ತಾ ಇದ್ದಲ್ಲಮ್ಮ, ಯಾಕೆ ಫೇಲ್ ಆದ? ಹೋಗ್ಲಿ ಬಿಡು, ಮುಂದಿನ ಸಾರಿ ಪಾಸ್ ಮಾಡಿದ್ರೆ ಆಯ್ತು. ಸರಿ ಡ್ಯಾಡಿ. ಏಯ್ ಮಕ್ಕಳಿಗೆಲ್ಲ ಬರ್ಸು. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತು, ಪೊಲಿಟಿಷಿಯನ್ ಗೊತ್ತು, ನಾನ್ಯಾರು ಅಂತ ನಿನಗ್ ಗೊತ್ತಿಲ್ವಾ? ಬಲರಾಮ. ನನ್ನಿಂದ ಏನಾಗ್ಬೇಕಾಗಿತ್ತು? JSS ಪಬ್ಲಿಕ್ ಸ್ಕೂಲ್ 7ನೇ ತರಗತಿ ಕ್ಲಾಸ್ ಟೀಚರ್ ನೀನೇನಾ? ಹೌದು. ನಾನು ನಂಬರ್ 1, ನನ್ ಮಕ್ಕಳು ಹಾಗೆ ಇರ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನೀನು ಫೇಲ್ ಮಾಡ್ಬಿಟ್ಯಾ. ಯಾರು? ನಿನ್ನ ಸ್ಟೂಡೆಂಟ್, ನನ್ನ ಮಗಳು ಸ್ವಪ್ನ. ಅವಳು ಸ್ವಲ್ಪ ವೀಕು. ಏಯ್ ಹಾಲು ಬೂಸ್ಟ್ ಮೊಟ್ಟೆ ಎಲ್ಲ ಕೊಡ್ತೀವಿ. ನಾನು ಹೇಳಿದ್ದು ಓದೋದ್ರಲ್ಲಿ ಸುಳ್ಳು ಹೇಳಿದ್ರೆ ಮತ ಕಿತ್ತಾಕ್ಬಿಡ್ತೀನಿ. ನಾನ್ ಏನ್ ಕೇಳಿದ್ರು ಸರಿಯಾಗಿ ಹೇಳ್ತಾಳೆ. ಈ A4 ಅಂದ್ರೆ ಆಪಲ್ ಅಂತ ಹೇಳ್ತಾಳೆ, B4 ಅಂದ್ರೆ ಬಾಲ್ ಅಂತ ಹೇಳ್ತಾಳೆ. ಅದೇನೋ ಕೇಳಿದ್ರೆ ವಾಟ್ ಈಸ್ ಯುವರ್ ನೇಮ್ ಅಂತ. ಹಂಗ್ ಕೇಳಿದ್ರೆ ಕರೆಕ್ಟ್ ಆಗಿ ಹೆಸರು ಹೇಳ್ತಾಳೆ. ನೀವೇನ್ ಓದಿರೋದು? 4ನೇ ಕ್ಲಾಸ್. ಅವಳೀಗ 7ನೇ ಕ್ಲಾಸ್, ಪೋರ್ಷನ್ಸ್ ಜಾಸ್ತಿ ಇರುತ್ತೆ. ಇದ್ರೆ ಇದ್ರೆ ನೀನ್ ನೆಟ್ಟಿಗೆ ಹೇಳ್ಕೊಡ್ಬೇಕು. ನಾನು ಅವಳಿಗೆ ಸರಿಯಾಗಿ ಹೇಳ್ ಸರಿಯಾಗಿ ಇಷ್ಟು ವರ್ಷದಿಂದ ಸಾಕಿರೋ ನನ್ನ ಮಕ್ಕಳ ಬಗ್ಗೆ ನನಗೆ ಗೊತ್ತಿಲ್ವಾ? ದುಡ್ಡು ಕೊಟ್ಟು ಟೀಚರ್ ಕೆಲಸಕ್ಕೆ ಸೇರ್ತೀರಾ, ಪಾಠ ಹೇಳ್ಕೊಳಕ್ ಬರ್ದೇ ಇದ್ರು ಮಕ್ಕಳನ್ನ ಫೇಲ್ ಮಾಡ್ಬಿಡ್ತೀರಾ? ನೀನು ಟೀಚರ್ ಕೆಲಸದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ, ಮೊದಲು ರಾಜೀನಾಮೆ ಕೊಡು, ಇಲ್ಲ ನನ್ನ ಮಗಳಿಗೆ ಫಸ್ಟ್ ರ್ಯಾಂಕ್ ಕೊಡು. ಏನ್ ಯೋಚನೆ ಮಾಡ್ತಿದ್ಯಾ? ರಾಜೀನಾಮೆನೆ ಕೊಡ್ತೀನಿ. ಮೊದ್ಲು ಮೊದ್ಲ ಕೆಲಸ ಮಾಡು, ಮಕ್ಕಳಿಗೂ ಒಳ್ಳೇದಾಗುತ್ತೆ, ದೇಶಕ್ಕೂ ಒಳ್ಳೇದಾಗುತ್ತೆ. ಬರ್ಲಾ? ಗುಡ್ ಮಾರ್ನಿಂಗ್.
ಶಾರದ, ನಿನಗೇನು ಆಗಿಲ್ಲ ತಾನೆ? ಅದಕ್ಕೆ ಹೇಳುದು, ತಂದೆ ತಾಯಿಂದ್ರು ಓದಿರ್ಬೇಕು ಅಂತ. ದೇರ್ಸ್ ನೋ ಪ್ರಾಬ್ಲಮ್ ಅಟ್ ಆಲ್, ನಾನೇ ನೋಡ್ತಾ ಇದ್ದೀನಿ. ಹೌದು, ನಾನು ಆಫೀಸ್ ಇಂದ ನಿಮ್ಗೆ ಏನ್ ಕೊಡ್ಲಿ? ಓಕೆ, ಐ ಗೆಟ್ ಬ್ಯಾಕ್ ಟು ಯು. ಬೈ. ಇಡ್ಲಿ ಕೊಡ್ಲಾ? ನನಗೆ ಇಡ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ. ಬೇರೆ ಏನಿದೆ? ಅದರಲ್ಲಿ ಉಪ್ಪಿಟ್ಟಿದೆ. ಅನೋ, ಹೊಸ ಬೈಕ್ ಇಲ್ಲಿಟ್ಟಿದ್ದೀನಿ, ನೀನ್ ಮೈದನ್ಗೆ ತಗೊಂಡ್ ಹೋಗೋದಕ್ಕೆ ಹೇಳು. ದೇವ್ರ ಕೊಟ್ಟಿರೋ ಕಾಲ್ ಗಟ್ಟಿಗಿದೆ ಅಂತ ಹೇಳಿ ಅದ್ಗೆ. ಕಾಲ್ ಗಟ್ಟಿಯಾಗಿದ್ರೆ ಫುಟ್ಬೋರ್ಡ್ ನಲ್ಲಿ ಯಾಕೆ ನೇತಾಡ್ಕೊಂಡು ಬರ್ತಾ ಇದ್ದ ಅಂತ ಕೇಳೆ. ಕಾಲ್ ನೋಯ್ತಾಯ್ತು, ಅದಕ್ಕೆ ಫ್ರೆಂಡ್ಸ್ ಬಸ್ಸಲ್ಲಿ ಬಲವಂತ ಕರ್ಕೊಂಡು ಹೋದ್ರು ಅಂತ ಹೇಳಿ ಅದ್ಗೆ. ಆದ್ರೂ ನಮ್ಮ ಮನೇಲಿ ಇರೋನೊಬ್ಬ ಟಪೋರ್ ಈ ತರ ಫುಟ್ಬೋರ್ಡ್ ನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಪೊಲೀಸ್ನವ್ರ ಹತ್ರ ಸಿಕ್ಕಾಕೊಂಡು ಫೈನ್ ಕಟ್ಟಿದ್ರೆ ಹೋಗೋದು ನನ್ ಮರ್ಯಾದೆ ಅಂತ ಹೇಳೆ. ಈ ಪಾರ್ಥನ ಎದುರುಗಡೆ ನಿಲ್ಲ ಅಂತ ಪೊಲೀಸಿನ ಡಿಪಾರ್ಟ್ಮೆಂಟ್ ಗೆ ಸೇರಿಲ್ಲ ಅಂತ ಹೇಳಿ ಅದ್ಕೆ. ಹೇಳೋ ಕಮ್ಮ, ಇಲ್ಲಿದ್ರೆ ತಾನೆ ಕಿಚನ್ ಅಲ್ಲಿದ್ದಾಳೆ. ಹೇಗಿದ್ರು ಮಾತಾಡ್ತಾ ಇದ್ದೀರಾ? ಈ ಡವ್ ಎಲ್ಲ ಯಾಕೆ? ಡೈರೆಕ್ಟ್ ಆಗಿ ಮಾತಾಡ್ಬೋದಲ್ವಾ? ಹಾಯ್ಯ. ಸರಿ ಸರಿ, ಸುಮ್ನೆ ಕೀ ತಗೋಳ. ಕಂಡೋರ್ ಬೈಕ್ ಮೇಲೆ ಕುತ್ಕೊಂಡ ದರ್ದ್ ನನಗೆ ಹಾಕಿ. ಬೇಡ. ಈಗೇನು ಬೇಕಾ? ಬೇಡವಾ? ಬೇಡ ಅಂತ ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ವಾ? ಬೇಡ. ಇವ್ರು ಸರಿ ಹೋಗಲ್ಲ. ಚಿಕ್ಕಪ್ಪ, ಅಮ್ಮ ನನ್ನ ಅವ್ರ ಫ್ರೆಂಡ್ ಮನೆ ಕರ್ಕೊಂಡು ಹೋಯ್ತು. ಆವತ್ತಿಂದ ನಂಗೊಂದ್ ಡೌಟ್. ಏನು? ಅದೇನ ಸೀಮಂತ ಅಂತ. ಸೀಮಂತ ಏನೀಗ? ಅದನ್ ಯಾಕೆ ಮಾಡ್ತಾರೆ? ಅದು ಮಗು ಹುಟ್ಟಕ್ ಮುಂಚೆ ಎಲ್ರೂ ಆಶೀರ್ವಾದ ಮಾಡಿ ಏನು ತೊಂದರೆ ಆಗದೆ ಇರ್ಲಿ ಅಂತ ಹಾರೈಸಕ. ಅದು ಗೊತ್ತು, ಆದ್ರೆ ಮಗು ಹೊಟ್ಟೆ ಅವಳಿಗೆ ಹೆಂಗ್ ಹೋಯ್ತು? ನಾನು ಕೇಳ್ತಾನಲ್ಲ ತಾನು. ಸರಿ, ನೀವ್ ಒಂದ್ ಕೆಲಸ ಮಾಡೋ, ನಂಗೆ ಒಂದ್ ಎರಡು ದಿವಸ ಟೈಮ್ ಕೊಡು, ಯೋಚನೆ ಮಾಡಿ ಹೇಳ್ತೀನಿ. ಹಾಗಾದ್ರೆ ಒಂದ್ ಕೆಲಸ ಮಾಡೋ, ನೀವು ಯೋಚನೆ ಮಾಡ್ತಾ ಇರೋ ಹಾಗೆ ನಾ ಒಂದ್ ಕ್ಯಾಟ್ ಬರಿಸ್ಕೊಡ್ತು. ಸರಿ, ನಾನು ಯೋಚನೆ ಮಾಡ್ತೀನಿ. ಕನ್ನಡಕ ಹಾಕೊಂಡು ಇಲ್ಲಿ ಸಿಕ್ಕಾಪಟ್ಟೆ ಹುಡುಗಿ ಓಡಾಡ್ತಾ ಇರ್ತಾರೆ, ಅಲ್ಲೇ ನೋಡ್ಕೊಂಡು ಕೂತ್ಕೋ. ಹಾಯ್ ನಿಮ್ಮಿ. ಅದು ನಿರ್ಮಲ್ ಅಲ್ಲ, ಅದಕ್ಕೆ ಶಾರ್ಟ್ ಆಗಿ ನಿಮ್ಮ ಅಂತ ಕರೆದೆ ಅಷ್ಟೇ. ಹೌದು, ಏನಿಲ್ಲಿ? ಓ, ಮೆಡಿಕಲ್ ಸ್ಟೋರ್ ಅಲ್ವಾ? ಸಾರಿ, ಮೆಡಿಸಿನ್ ತಗೊಳಕ್ಕೆ ಬಂದಿರ್ತೀರಾ? ನಿಮ್ಮಿ, ನಿರ್ಮಲ ಬಂದೇರ? ನಿರ್ಮಲ ನೋಡ್ಕೊಂಡೋಗಯ್ಯ. ರೀ ನೋಡಿ, ಮುಂದೆ ಬಂದು ಗುರ್ತಿಸ್ಕೊಳೋದೊಂದು ಬಾಕಿ. ನಾವು ಅವತ್ತಿಂದ ಹಿಡಿದು ಇವತ್ತುವರೆಗೂ ಕೇಳ್ತೇನೆ ಇದಿರಂತೆ. ಏನ್ ಹಿಂದೆ ಬಂದ್ರೆ ಒಳ್ಳೆ ಮಿಂಚಿನ ಒಳ ತರ ಮಯ ಆಗ್ತಿರೋದು? ಕೇಳ್ರಿ, ಒಂದ್ ಅಡ್ರೆಸ್, ಫೋನ್ ನಂಬರ್ ಏನಾರೊಂದು ಹೇಳತ್ತಾನೆ. ಅಲ್ಲ, ಈ ಲಾಸ್ಟ್ ಟೈಮ್ ಸಿಕ್ಕಿದಾಗ ಅದೃಷ್ಟ ಇದ್ರೆ ಮೀಟ್ ಮಾಡೋಣ ಅಂತ ಹೇಳಿದ್ರಿ. ನೋಡಿ, ನನಗೆ ಈ ಅದೃಷ್ಟ ಆಗಿದ್ದೃಷ್ಟ ನಮ್ಗೆ ಅಲ್ಲರಿ, ನನ್ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ, ಏನರ್ಥ? ಏನ್ರಿ ಬೇಕು ನಿಮ್ಗೆ? ಗೊತ್ತಾ ಬೇಕ್ರಿ, ನಾನು ಅವತ್ತಿಂದ ಇವತ್ತುವರೆಗೆ ನಿಮ್ಮಿಂದ ಬರ್ತಾ ಇದ್ದಾನೆ. ಅಟ್ಲೀಸ್ಟ್ ನೀವೇನ ಅಲ್ಲ ಎತ್ಕೊಂಡ್ಬಿಟ್ರ, ಅಟ್ಲೀಸ್ಟ್ ಒಂದು ಕ್ಲೂ ರೀ. ನಿಮ್ ವಯಸ್ಸಿನ ಹುಡುಗರು ತುಂಬಾ ಜನ ಸುತ್ತಾ ಇರ್ತಾರೆ ಆ ಏರಿಯಾದಲ್ಲಿ, ಬಂದ್ ನೋಡಿ. ಒಳ್ಳೆ ನಮ್ ಟೈಮ್ ಚೆನ್ನಾಗಿಲ್ಲ, ನಮಗ್ ಸುತ್ತಡೆ ಆಗೋಯ್ತು ಅಲ್ಲಿಂದ ಇಲ್ಲಿ. ಬೈಕ್ ಅಲ್ಲ ಹುಡುಗಿನ ಆಟ ಕರ್ಕೊಂಡೋಯ್ತು, ಬೈಕ್ ನ ಪೊಲೀಸರು ಎತ್ಕೊಂಡೋದ್ರು. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಕಾಡ ದುಡ್ಡಿಂದೆ ಓಡೋ ಬಸ್ಸಿಂದೆ ನೋಡೋ ಹೆಣ್ಣಿಂದೆ ಹೋಗ್ಬಾರ್ದು ಅಂತ. ಯಾರು ಹೇಳ್ಕೊಟ್ಟಿದ್ದು? ಹಿರಣ್ಣಯ್ಯ ನಾಟಕದಲ್ಲಿ. ನೀನು ನಾಟಕ ಅಂತ ನಡೆಯ ಚಾಕ್ಲೇಟಲ್ಲಿ ಗುದ್ಬಿಡ್ತೀನಿ ಮಗನೇ. ಸರ್, ನಾವು ಪಾರ್ಕಿಂಗ್ ನಲ್ಲಿ ಗಾಡಿ ನಿಲ್ಲಿಸಿ ಎಲ್ಲಿಗೆ ಹೋಗಿದ್ರೆ? ಸರ್, ಅದನ್ನ ತಮಾಷೆ ಮಾಡ್ತಾನೆ ಸರ್. ಬರೀ ಹುಡುಗ ತುಂಬಾ ಬುದ್ಧಿವಂತ ಅಂತ ಕಾಣುತ್ತೆ, ಅದಕ್ಕೇನ್ ಕಮ್ಮಿ ಇಲ್ಲ ಸರ್, ರಕ್ತದಲ್ಲೇ ಬಂದ್ಬಿಟ್ಟಿದೆ. ಹ್ಮ್, ತಗೊಳ್ಳಿ ಸರ್. ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿ ಹುಡುಗಿರಿನ್ ಸುತ್ತೋದನ್ನ ಕಡಿಮೆ ಮಾಡಿ. ಏನ್ ಹುಡುಗರ ಬರ್ತೇನೆ ಸರ್. ರೆಡಿ ಪಾರ್ಥ? ಪಾರ್ಥ ಏನದ್ಕೆ? ನಾನ್ ಕೊಟ್ಟಿದ್ ಲಿಸ್ಟ್ ಅಲ್ಲಿ ಯಾವ್ದನ್ನ ತಂದಿಲ್ಲ, ಯಾಕೆ ಮರ್ತೋಯ್ತಾ? ಏಯ್, ಹೇಳ್ತಿದೀನಲ್ಲ. ಏನದ್ಕೆ ಲಿಸ್ಟ್?
ಸಾಮಾನದ್ಗೆ ಬರೀ ಓಸಗದ್ಗೆ ಅದಕ್ಕೆ ಯಾವ್ದು ಬೇಡ ಅಂತ ಬಿಟ್ಬಿಟ್ಟೆ. ಹ್ಮ್, ದುಡ್ಡಲ್ಲಿ ಈಗಲೇ ಬೇಕಾದ್ಕೆ. ಹ್ಮ್, ಇದಕ್ಕೆ ಇಲ್ಲೇ ಇಲ್ಲೇ ಇಟ್ಟಿದ್ದೆ ನಾನು. ಕೊಡು ಇಲ್ದಾರಪ್ಪ. ಅಯ್ಯೋ, ಇಷ್ಟು ನಾನು ಎಷ್ಟು ಸುಳ್ಳು. ಹಾಗಾದ್ರೆ ದುಡ್ಡು ಕೊಡು. ಇದೆ ಇಲ್ಲ, ನಿನ್ ದುಡ್ಡು ಇಲ್ಲಿದೆ. ಇದು ಯಾರೋ ಆ ಹುಡ್ಗಿ. ಯಾವ ಹುಡ್ಗಿ? ನಾನೆಲ್ಲ ಹೇಳ್ಬಿಟ್ಟಿದ್ದೀನಿ. ಯಾರು? ಅಯ್ಯೋ, ಆತಿಗೆ ಅವನು ಹೇಳ್ತಾನೆ. ನಿರ್ಮಲಕ್ಕೆ ಅಡ್ರೆಸ್, ಜಾತಿ, ಫ್ಯಾಮಿಲಿ ಬ್ಯಾಕ್ಗ್ರೌಂಡು? ನಿರ್ಮಲಕ್ಕೆ ಅಷ್ಟೇ ಗೊತ್ತು. ಎಷ್ಟು ದಿನದಿಂದ ನಡೀತಾ ಇದೆ? 15 ದಿನದಿಂದ. ಏನ್ ಲವ್ವ? ಹೋಗ್ಲಿ, ಈ ವಿಷಯ ಆ ಹುಡುಗಿ ಗೊತ್ತಾ? ಎಲ್ಲ ಗೊತ್ತಿದೆ ಅದಕ್ಕೆ. ಆದ್ರೆ ಇದೊಂದು ವಿಷಯ ಬಿಟ್ಟು. ಅಯ್ಯೋ, ನೀನ್ ತುಂಬಾ ಲೇಟ್ ಕಣೋ. ನಿನಗಿಂತ ನಿಮ್ ಅಣ್ಣನೇ ಬೆಟರ್. ಪ್ರೀತಿ, ನಮ್ ಮನಸ್ಸಲ್ಲಿ ಹುಟ್ಟೋವಾಗ ಯಾರ ಪರ್ಮಿಷನ್ ಕೇಳೋದಿಲ್ಲ, ಅದೇ ರೀತಿ ನೀನು ಯಾರನ್ನು ಯಾವ್ದಕ್ಕೂ ಕಾಯ್ಬಾರ್ದು. ಅಲ್ಲ ಅದಕ್ಕೆ, ಅದು ನಾನು ಏನ್ ಅದ್ಗೆ, ಲೈಫ್ ಇಸ್ ಶಾರ್ಟ್, ಗೋ ಫಾಸ್ಟ್ ಅಂತ ಕೇಳಿಲ್ವಾ? ಐ ಸಪೋರ್ಟ್ ಯು, ಬಟ್ ಆನ್ ಒನ್ ಕಂಡೀಷನ್. ಏನಕ್ಕೆ? ಪ್ರೀತಿ ನಿನ್ ಗುರಿನ ಡಿಸ್ಟರ್ಬ್ ಮಾಡೋದಿಲ್ಲ ಅಂದ್ರೆ ಮಾತ್ರ. ಯಾಕಿನ್ನೂ ಇಲ್ಲ ನಿಂತಿದ್ಯಾ? ಫಸ್ಟ್ ಹೋಗ್ ಅವಳ ಹತ್ರ ಹೇಳು. ಅದನ್ ಬಿಟ್ಟು ಬೇರೆ ಏನಾದ್ರು ಹೋಗು ಅಂದ್ರೆ ಅದಕ್ಕೆ ಅದಲ್ಲ, ಅದಕ್ಕೆ ಅಲ್ಲ. ನನ್ ಆಲ್ ದ ಬೆಸ್ಟ್. ಕೇಳೋದಿಲ್ಲ ಎಲ್ಲ
ಕ್ಲೀನ್ ಬೋಂಡ ತಿನ್ನ ಕಾಲೇಜ್ ಆಯ್ತೇನಮ್ಮ? ಹಾ ಪಪ್ಪ, ನೀವು ಮೆಡಿಸಿನ್ಸ್ ಕೇಳಿದ್ರಲ್ಲ, ತಗೊಂಡ್ ಬಂದಿದ್ದೀನಿ. ಇದನ್ನ ಟೈಮ್ ಕರೆಕ್ಟ್ ಆಗಿ ತಗೋಬೇಕು. ತಗೊಳ್ತಿದ್ದೀನಮ್ಮ. ಅಮ್ಮ, ನೀನ್ ಊಟ ಮಾಡಿದ್ಯಾ? ಹಾ, ನಿಜವಾಗ್ಲು ಹೇಳ್ತಾ ಇದೀಯ. ನಿಮ್ ಕೆಲ್ಸದ ಕಡೆನೆ ಗಮನ ಕೊಟ್ಟು ಊಟ ಮಾಡಿರಲ್ಲ, ಆಮೇಲೆ ಮನ್ಸಿಗೆ ಬಂದ ಒಂದ್ ಮೂರ್ತು ತಿಂದಿರ್ತೀಯಾ. ನಾ ಹೇಳೋದ್ ಸರಿನಾ? ಕರೆಕ್ಟ್ ಆಗಿ ಹೇಳ್ದೆ. ಇಲ್ಲಮ್ಮ, ಅವ್ ಸುಮ್ ಹೇಳ್ತಾರಷ್ಟೇ. ನೀ ಕಾಫಿ ತಗೋ. ನೀವು ತಗೋ. ಅಮ್ಮ, ನಾನ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. Excuse me. ಯಾರು ಸರ್? ನಾನು ಬಂದ್ಬಿಡ್ತೀನಿ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಇದೆಲ್ಲ ಏನು? ಯಾರಪ್ಪ ನೀನು? ನಿಮಿ ಫ್ರೆಂಡು. ನಿಮಿ ಹೇಳಿಲ್ಲ, ಹೇಳಿದ್ದೆ ಅನ್ಕೊಂಡೆ ನಾನು. ಪರವಾಗಿಲ್ಲ ಸರ್, ಒಂದ್ ನಿಮಿಷ ಸರ್. ಸರ್, ನಾನು ನಿಮ್ಮ ಕ್ಲಾಸ್ಮೇಟ್ಸ್ ಅಲ್ಲ, ಆದ್ರೂ ಬೆಸ್ಟ್ ಫ್ರೆಂಡ್ಸ್. ಈ ಸ್ನೇಹ ಪ್ರೀತಿ ಅನ್ನೋದು ಯಾವಾಗ ಎಲ್ಲಿ ಹ್ಯಾಕ್ ಶುರು ಆಗುತ್ತೆ ಅಂತ ಹೇಳಕ್ ಆಗಲ್ಲಂತಾರಲ್ಲ, ಹಾಗೇನೆ ನಮ್ದು. ಏನ್ ನಿಮ್ಮ? ಹೌದೌದು ನಿಮ್ಮಿ, ನನ್ಗೆ ಕಾಫಿ ಸಾಕು. ಟೀ ಯಾಕ್ ಬರೋದ ತಾನೇ ಈ ಲುಕ್? ಟೀ ಪಿತ್ತ ಅಂತ ಹೇಳ್ತಾರೆ ಸರ್. ಕಾಫಿ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಇರ್ಲಿ ಸರ್. ನಿಮ್ಮಿ ನಿಮ್ ಬಗ್ಗೆ ತುಂಬಾ ಹೇಳ್ತಾನೆ ಇರ್ತಾರೆ ಸರ್. ಏನಂತ ಏನಂತ ಏನೇನಂತ ಹೇಳಿ ನಾನು? ನನ್ ತಂದೆ ಹಾ ಕಷ್ಟ ಪಡ್ತಾರೆ, ಹೀಗ್ ಕಷ್ಟ ಪಟ್ರು, ತಾಯಿ ನೋಡಿದ್ರೆ ಅಷ್ಟು ಪ್ರೀತಿಯಿಂದ ಸಾಕಿದ್ರು ಅಂತ ಹೀಗೆ ಹಾಗೆ ತಾ ಹೇಳ್ತಾನೆ ಇರ್ತಾರೆ ಸರ್ ನಿಮ್ ಬಗ್ಗೆ. ಹುಚ್ಚುಡಿ ಸ್ವಲ್ಪ ಮಟ್ಟಿಗೆ. ಅಂತದೆಲ್ಲ ಏನಿಲ್ಲಪ್ಪ, ನಾನು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ದೆ. ಓ, ಈಗ ಎರಡು ವರ್ಷಕ್ಕೆ ಮುಂಚೆ ಪ್ಯಾರಲಿಸಿಸ್ ಸ್ಟ್ರೋಕ್ ಆಗಿ ರಿಟೈರ್ ಆಗ್ಬೇಕಾಗಿ ಬಂತು. ಬರೋ ಪೆನ್ಷನ್ ಹಣದಲ್ಲೇ ಸಂಸಾರ ಸಾಗಿಸ್ತಿದ್ದೀನಿ. ಇವಳು ಮುಂಚೆ ಸ್ಕೂಲ್ ಟೀಚರ್ ಆಗಿದ್ಲು. ಈಗ ಮನೇಲೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಳೆ. ಈಗ ನಮ್ ನಿರ್ಮಲನ್ಗೊಂದ್ ಮದುವೆ ಆಗ್ಬಿಟ್ರೆ ಅದಕ್ಕೆ ಯಾಕೆ ಯೋಚನೆ ಸರ್? ನಾನಿದ್ದೀನಲ್ಲ ಸರ್. ಅಂದ್ರೆ ಈಗ ನಿಮಗೆ ಕ್ಲೋಸ್ ಅಂದ್ಮೇಲೆ ನಿಮ್ಗೂ ಕ್ಲೋಸ್, ನಿಮ್ಮೂನೇ ಆದ್ಮೇಲ ನಿಮ್ ಪ್ರಾಬ್ಲಮ್ ನಮ್ ಪ್ರಾಬ್ಲಮ್ ಸರ್. ಹಾಗಾದ್ಮೇಲೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನಾನಿದ್ದೀನಲ್ಲ. ತುಂಬಾ ದೊಡ್ಡ ಮನ್ಸಪ್ಪ. ಗೊತ್ತು ಸರ್. ಕಾಫಿ ಸಕ್ಕರೆ ಹಾಕಿದಿರಲ್ಲ. ಕಾಫಿ ಚೆನ್ನಾಗಿದೆ. ಆದ್ರೆ ಇನ್ ಮುಂದೆ ನಿಮಗೆ ಏನೇ ಕಷ್ಟ ಬಂದ್ರು ಸರ್, ನಾನಿದ್ದೀನಿ ಸರ್. ಕನಸ್ ನಾನು ನೆನೆಸ್ಕೊಂಡ್ರು ನಾನು ನಿಮ್ಮ ಮುಂದೆ ಇರ್ತೀನಿ ಸರ್. ಏನ್ ನಿಮಿ, ಎಲ್ಲ ಓಕೆನಾ? ಸರ್, ನನ್ನ ಹೆಸರು ಪಾರ್ಥ ಅಂತ. ನಾನು MBA ಎಂಟ್ರೆನ್ಸ್ ಬಂದಿದ್ದೀನಿ. ಒಂದ್ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಪಾಸ್ ಆದ್ರೆ ಆದ್ರೆ ಸರ್ ಖಂಡಿತವಾಗ್ತೀನಿ. ಅದಾದ್ಮೇಲೆ ಒಂದ್ ಒಳ್ಳೆ ರೀತಿಯಲ್ಲಿ ಕೆಲಸ ಸಿಕ್ಕಿದ್ಮೇಲೆ
ಮದುವೆಗೇನು ತೊಂದರೆ ಇಲ್ಲ ಅಂತ ಮನೆಯವರು ಹಾಗಾಗಿ ಹೇಳ್ತಾ ಇರ್ತಾರೆ ಸರ್. ಬರೀ ನಿಮ್ಮನೆಯವರೇ ಏನೋ, ನಾನ್ ಕೂಡ ಅದನ್ನೇ ಹೇಳ್ತೀನಿ. ಓದಿದ್ಯಾ, ಹ್ಯಾಂಡ್ಸಮ್ ಆಗಿದೆಯಾ? ಅಯ್ಯೋ, ಹೆಣ್ಮಕ್ಳಿಗೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ನಿನ್ ಮನ್ಸಲ್ಲಿ ಯಾವ್ದಾದ್ರು ಹುಡುಗಿ ಇದ್ರೆ ಹೇಳು, ನಾನು ಸರ್ಟಿಫೈ ಮಾಡಿ ಆಕೆನ್ ಒಪ್ಪಿಸ್ತೀನಿ. ಸರ್ ಇಷ್ಟ ಬೇಡಿ, ನಾನಿನ್ನು ಟೈಮ್ ಅಂದ್ರೆ ನಿಮ್ಗೆ ಹೇಳಿ ಹೇಳ್ತೀನಿ ಸರ್. ಸರಿ ಅಪ್ಪ, ಸರ್ ಬರಲ್ಲ. ಒಳ್ಳೇದಪ್ಪ ಸರ್, ನಿಮಗೆ ಕಾಫಿ. ಅಮ್ಮ ಬರ್ತೀನಿ ಸರ್, ಬಾಯ್. ಲವ್ ಮ್ಯಾಟರ್ನ ಹೇಳೋಣ ಅಂತ ಬಂದ್ರೆ ಆಗ್ತಾನೆ ಅಲ್ವೇ? ಹಲೋ, ಇದೇ ಕೊನೆ ಸಲ. ಇನ್ನೊಂದ್ಸತಿ ನಮ್ಮ ಮನೆಗೆ ಬರೋ ಧೈರ್ಯನಾಗ್ಲಿ ಆಸೆನಾಗ್ಲಿ ಇಟ್ಕೋಬೇಡಿ ಪ್ಲೀಸ್. ಅಲ್ಲ ನಿಮಗೆ ನಾನೇನ ಮನೆಗೆ ಯಾರೋ ಒಬ್ಬ ಬಂದಿದ್ದಂತೆ. ಯಾರಮ್ಮ ಅವನು? ಅದು ಬಂತು ಅಮ್ಮನ್ ಕೇಳ್ತಾ ಇರೋದು ನಾನು. ಹೇಳ್ತಾರ ಅವರು, ಕಿವಿ ಕೇಳ್ತಿತ್ತು ಅವರಿಗೆ, ಹೇಳ್ತಾರೆ. ನೀ ಸುಮ್ಮನೆ ಇರು. ಯಾರಮ್ಮ ಬಂದಿದ್ದು ಹೇಳಿ. ಯಾರು ಇಲ್ಲಪ್ಪ. ಇಷ್ಟು ವಯಸ್ಸಾದ್ರೂ ಸುಳ್ಳು ಹೇಳೋದಕ್ಕೆ ನಾಟಕ ಆಗಲ್ಲ. ಈ ಮನೆಯಲ್ಲಿ ಒಂದು ಹಲ್ಲಿ ಕೂಡ ಓಡಾಡಿದ್ರು ನನಗ್ ಗೊತ್ತಾಗುತ್ತೆ. ಈಗ ಈ ಮನೆಗೊಬ್ಬ ಗಂಡ್ಸ್ ಬಂದು ಹೋದ್ನಂತೆ. ಯಾರವನು? ಯಾರವನು ಹೇಳಿ. ಹೇಳಿ, ಹೇಳ್ತೀರಾ ಇಲ್ವಾ? ಬಂದವನು ನಿಮ್ಮ ಅಪ್ಪ ಇಟ್ಕೊಂಡಿರೋಳು ಮಗ ಅಂತ ಹೇಳಿದ್ರೆ ನಿಮ್ಮ ಅಣ್ಣಂತರ ಅಂತ ಬಿಟ್ಟು ಬಿಡ್ತೀನಿ. ಇಲ್ಲ, ನಿಮ್ಮ ಅಮ್ಮನ್ ಇಟ್ಕೊಂಡಿರೋನು ಅಂತ ಹೇಳು, ನಿಮ್ಮ ಅಪ್ಪನ ಸಮಾನ ಅಂತ ಬಿಟ್ಟು ಬಿಡ್ತೀನಿ. ಆದ್ರೆ ನಿನ್ಗೋಸ್ಕರ ಬಂದವನು ಅಂತ ಮಾತ್ರ ಹೇಳ್ಬೇಡ, ಸಿಕ್ಕಿ ಬಿಡ್ತೀನಿ. ನನ್ ಕಾಲೇಜಲ್ಲ ಓದ್ತಿರೋನು, ಆದ್ರೆ ನೀವ್ ಅನ್ಕೊಂಡಾಗೆ ಏನೂ ಇಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಅನ್ನೋ ಗಣ್ಣಾಯಿ ಬಿಟ್ರೆ ಈ ಮನೆಗೆ ಯಾವನು ಕಾಲಿಡಬಾರ್ದು ಅಂತ ನಿನಗೆ ಹೇಳಲಿಲ್ಲ? ಮೊದಲನೇ ಸಲ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ಮೇಲೆ ಯಾವನಾದ್ರೂ ಈ ಮನೆ ಕಾಲಿಟ್ರೆ ಅವನ ತಲೆ ಜೊತೆ ಇನ್ನೆರಡು ತಲೆನೂ ಉಳಿಸ್ಬೇಕಾಗುತ್ತೆ. ಅಯ್ಯೋ ದೇವ್ರೇ. ಯಾಕ್ರಿ ಒಂಥರ ಇದ್ದೀರಾ? ನನ್ನ ಮಾತಾಡಕ್ ಇಷ್ಟ ಇಲ್ವಾ? ಏನಾದ್ರು ಒಂದು ಹೇಳ್ರಿ. ದಯವಿಟ್ಟು ನನ್ನ ಹಿಂದೆ ಬರೋದನ್ನ ಬಿಟ್ಬಿಡಿ.
ಬರೋದ್ ಬಿಟ್ಬಿಡಿ ಅಂದ್ರೆ ಕಾರಣ ಹೇಳಿ ಯಾಕೆಂತ? ನಂದೇನು ಕೇಳ್ಬೇಡಿ ಅದೇಗ್ರಿ ಸಾಧ್ಯ? ನೋಡಿ, ನಾನು ಯಾವತ್ತು ಕಾರಣ ಇಲ್ಲ ಏನು ಕೇಳೋನಲ್ಲ, ಹಾಗೆ ಹಿಡಿದಿದ್ ಕೆಲಸನ ಅರ್ಧದಲ್ಲಂತೂ ಬಿಡೋನೇ ಅಲ್ಲ. ನಾನು ಮಾತಾಡ್ತಾನೆ ಇದೀನಿ, ನೀವು ಊರೆಲ್ಲ ನೋಡ್ತಾ ಇದೀರಲ್ಲ, ಹೇಳಿ ಯಾಕೆ ನಾನು ನಿಮ್ಮನೆ ಬರ್ಕೊಡ್ತೀನಿ? ಏನ್ ತಪ್ಪಾಯ್ತು? ಏನ್ ಯಾರು ಬಗ್ಗೆ ಯಾರು ಏನ್ ನನಗೆ ಅವರೆಲ್ಲ ಬಲರಾಮನ್ ಕಡೆಯವರು, ನಿಮ್ಮ ನೋಡಿದ್ರೆ ಸುಮ್ಮನೆ ಬಿಡಲ್ಲ. ಯಾರು ಹೋಗಿ ಯಾರು ಯಾರ ಬಗ್ಗೆ ಮಾತಾಡ್ತಾ ಎಲ್ಲಿ ನೀ ಏನ್ ಹೇಳ್ತೀನಿ ಅರ್ಥ ಆಗ್ತಿಲ್ಲ. ಏನೋ ಮಾತಾಡ್ತಿದ್ಯಾ ಹುಡುಗಿ ಹತ್ರ ನೀನು? ಅಲ್ಲಮ್ಮ, ಅವಳ ಹತ್ರ ಮಾತಾಡ್ದಿಂದ ನಿಮ್ಮ ಹತ್ರ ಮಾತಾಡಕ್ಕಾಗತ್ತ? ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಏನ್ ಮಾತಾಡ್ತಿದ್ಯಾ ಹುಡುಗಿ ಹತ್ರ ನೀನು? ಏನ ಮಾತಾಡ್ತಿದ್ದೆ ಬಿಡು, ಏನೀಗ ಏನೀಗ ಕೈ ಎತ್ಬೇಡ ನೀನು, ಕೈ ಗಟ್ಟಿಗಿದೆ ತಾನೆ ಗೊತ್ತು. ಇಷ್ಟು ಜನ ಸರ್ ನಮ್ಮಲ್ಲಿ ಕೈ ಮಾಡಿದ್ರೆ ಹೇಗೆ? ಇಷ್ಟು ಜನ ಇದ್ದೀರಾ, ನೀವು ಮಾತಾಡಿ, ಎಲ್ಲ ಸೇರಿ ಮಾತಾಡಿ, ಕುತ್ಕೊಂಡು ಮಾತಾಡೋಣ, ನಿತ್ಕೊಂಡು ಮಾತಾಡೋಣ, ಡಿಸ್ಕಸ್ ಮಾಡೋಣ, ಕೈ ಎತ್ಬೇಡಿ. ಚೆನ್ನಾಗಿರೋದಿಲ್ಲ, ಚೆನ್ನಾಗಿರಲ್ವಾ ನಕ್ಕನೇನ ಚೆನ್ನಾಗಿರಲ್ಲ. ಮೈ ಆಲೆ ಬರ್ತೀಯಲ್ಲ ಗುರು, ದೂರ ನಿತ್ಕೊಂಡು ಹೇಳಕ್ ಕೇಳು, ಹೇಳದ್ನಲ್ಲ ಬೇಡ ಅಷ್ಟೇ, ಚೆನ್ನಾಗಿರಲ್ಲ. ಏನೋ ಮಾಡ್ತೀಯ ನೀನು, ಮಾಡೋ ಏನ ಮಾಡ್ತೀಯ ಮಾಡೋ, ಏನ್ ಮಾಡ್ಲೇಬೇಕೇನ್ರಪ್ಪ? ಹೌದು ಮಾಡೋ, ಏನ ಮಾಡ್ತೀಯ ನೀನು? ನನ್ ಮಕ್ಳ ಗಂಡಸ್ರ ನೀವು? ಹೂ ಕಣ, ನಾವು ಗಂಡಸ್ರು. ನನ್ ಮಕ್ಳ ಏನ್ ಹೇಳಿದ್ರೆ ಕೇಳ್ತೀರ ನೀವು? ಸುಮಿತ ರಾಣಿನ ಸಾವಿರಾರು ಮೀಟರ್ ಓಡಿ ಸುಸ್ತಾಗಲಿಲ್ಲ. ನೀವೆಲ್ಲ ಗಂಡಸರು, ಅದು ಬಲರಾಮನ್ ಸೈನ್ಯ. ನಿಮಗೆಲ್ಲ ನಾಳೆ ಕೊಡ್ತಾ ಇದ್ದೆ, ಆದ್ರೆ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು, ಬುದ್ಧಿನ ನಾಲ್ಕು ಜನರ ಮುಂದೆ ಹೇಳು, ಓದೇನ ನಾಲ್ಕು ಗೋಡೆ ಮಧ್ಯೆ ಕೊಡು ಅಂತ. ಅದಕ್ಕೆ ಇಲ್ಲಿ ಕರ್ಕೊಂಬಂದೆ.
ಯಾರಾದ್ರೂ ನನಗೇನ ಬೇಕಾಗಿದೆ? ನನಗೊತ್ತಿರೋದು ಎರಡೇ, ಒಳ್ಳೆಯವ್ರ ಮುಂದೆ ತಲೆ ತಗ್ಗಿಸ್ತೀನಿ, ಇಂಥ ನನ್ನ ಮಕ್ಕಳಾದ್ರೆ ತಲೆ ತೆಗಿತೀನಿ ನಾನು. ನೋಡಿಮಿ, ಆಯಸ್ಸು ಮುಗಿದಾಗ ನಮ್ಮನ್ನು ಕರೆಯೋ ನಾವು, ಹೋಗೋರು ನಾವು. ಮಧ್ಯದಲ್ಲಿ ಪುಟ್ಕಸಿ ನನ್ನ ಮಕ್ಕಳು ಯಾರು? ಇವರು ಯಾರು ಹೆದರ್ಸಕ್ಕೆ ನಮಗೆ? ಇಂಥ ಕೈ ಬಿಸಿ ಟಾಟ ಹೇಳ ನನ್ನ ಮಕ್ಕಳಿಗೆಲ್ಲ ಹೆದರ್ತಾ ಕೂತ್ಕೊಂಡ್ರೆ ಆಗಲ್ಲ. ನಾನು ನಡಿ ಹೋಗೋಣ. ನಾನು ಬರಲ್ಲ. ಯಾಕೆ ಇವ್ರಿಗೆ ಹೆದರ್ತದೆ? ನೀನು ಬದುಕಬೇಕು ಅಂದ್ರೆ ಹೆದರ್ಲೇಬೇಕು. ನಾನು ಇದ್ದೀನಲ್ಲ, ಯಾಕೆ ಹೆದರ್ತಾ ಇದೀಯ? ನೀನಿರೋದ್ರಿಂದನೇ ಹೆದರಿಕೆ. ದಯವಿಟ್ಟು ನನ್ನ ಒಬ್ಬಳನ್ನ ಬದುಕೋಗ್ಬಿಡು, ಇಲ್ಲಾಂದ್ರೆ ನೀನೇ ಎಲ್ಲಾದ್ರೂ ದೂರ ಹೊರಟೋಗು. ನೀನು ಈ ಊರಿಗೆ ಹೊಸ್ದಾಗ ಬಂದಿದ್ಯಾ? ಅವ್ರ ವಿಷಯ ಏನು ಗೊತ್ತಿಲ್ಲ ನಿನಗೆ. ನೀ ನನ್ನ ಹಿಂದೆ ಬಿದ್ದಿರೋ ವಿಷಯ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಜೀವ ಸಹಿತ ಬಿಡೋಲ್ಲ, ಮುಗಿಸ್ಬಿಡ್ತಾರೆ. ನಿನ್ ಮನಸ್ಸಲ್ಲಿ ಆ ಥರದ ಭಾವನೆಗಳೇನಾದ್ರೂ ಇದ್ರೆ ದಯವಿಟ್ಟು ಅದನ್ನ ನಿನ್ ಮನಸ್ಸಿನಿಂದ ಕಿತ್ತಿಸಿ. ನನ್ನ ಹಿಂದೆ ಯಾವತ್ತು ಬರಬೇಡ. ನನ್ನ ಮರ್ಬೇಡ. Yeah.
ಎದ ಕಾಲವು ತಪ್ಪಿದೆ ನೀ ಬರದೆ ಸರಿ ಹೋಗದೆ ಆದ ನೀ ಕೇಳದೆ ನರ ನಾಡಿಯು ಮಿಡಿಯದೆ ಹರಿಸೆ ಪ್ರೇಮ ಸುಂದೆ ಏನಿದು ಶೋಧವು ಇದಾವ ಪಾಪದ ಶಾಪವು ಪ್ರೀತಿಯ ಸುತ್ತಲೂ ಅದಾವ ನೋವಿನ ಜಾಲವು ಬನಿ ಕಾಣಿಕೆ ಪ್ರೇಮಕ್ಕೆ ಕೂಗ್ತದಿನ ಹಾಗೆ ಹೋಗ್ತಾ ಇದೆಯಲ್ಲ ಪ್ಲೀಸ್ ನಾನು ಅವತ್ತೇ ಹೇಳಿದ್ನಲ್ಲ ನನ್ನ ನೋಡ್ಬೇಡಿ ಮಾತಾಡ್ಬೇಡಿ ಅಂತ ಯಾಕೆ ಯಾಕೆ ಮಾತಾಡ್ಬೇಡ ಹೇಳು ಹೇಳು ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಇಲ್ಲಿವರೆ ಬಂದಿರೋದು ನೀ ನನ್ನ ಪ್ರೀತಿಸ್ತದೆ ಅಂತ ಒಂದು ಕಾಣಿಸಿ ಬಂದು ನೀನು ನೋಡ್ತಾ ಇದ್ದೀನಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಸುಳ್ಳು ಹೇಳಕ್ಕೂ ಬರೋದಿಲ್ವಲ್ಲ ನಿನಗೆ ಕಣ್ಣಲ್ಲಿ ಕಣ್ಣಿ ಹೇಳಿ ನನ್ನ ಪ್ರೀತಿಸ್ತಾ ಇಲ್ಲ ಅಂತ ಎಲ್ಲ ಉತ್ತರನು ಮಾತಲ್ಲಿ ಹೇಳೋಕ್ಕಾಗಲ್ಲ ಮಾತನಲ್ಲಿ ಹೇಳಕ್ಕಾಗಿಲ್ಲ ಅಂದ್ರೆ ಕಣ್ಣಲ್ಲಿ ಪ್ರೀತಿ ತುಂಬಿದೆಯಲ್ಲ ಅದು ನಿಮ್ ಭ್ರಮೆ ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಅರ್ಥ ಆಗ್ತಾ ಇದೆಯಲ್ಲ ನೀ ಹೇಳ್ತಾ ಇರೋದಲ್ಲ ಸುಳ್ಳು ಆಡ್ತಾರೋ ನಾಟಕ ನಿನಗಿರೋದು ಭಯ ಅಂತ ಅರ್ಥ ಆಗ್ತದೆ ನನಗೆ ಇವತ್ತು ಹೆದರ್ತಾ ಇರೋಳು ಅವತ್ತು ದೇವಸ್ಥಾನದಲ್ಲಿ ಜೋರ ಗಂಟೆ ಬಾರಿಸಿದಾಗ ಕಿವಿ ಮುಚ್ಕೊಂಡಿಲ್ಲ ಒಟ್ಟಿ ಕಣ್ಣು ಮುಚ್ಕೊಂಡು ಹೋಗಾಗಿದ್ದೀರ ನನ್ನ ತಪ್ಪಿಗೆ ಯಾರು ತಿರುಗಿ ನೋಡಿದೆ ನೀನು ಅದಕ್ಕೂ ತೆರೆದಿರು ಮನಸ್ಸಲ್ಲಿ ನಿಮಿ ನೀ ದರ್ಗದಲ್ಲಿ ಆಡಿದ್ದು ನನ್ನ ಮಾತು ನನ್ನ ಮನಸ್ಸಲ್ಲಿ ನಿನ್ಗೆ ಸ್ನೇಹ ಹೊರಿಸಿದೆ ಮಾತಾಡಿ ನಿಮಿ ನೋಡು ಹೌದು ನೀವು ಚರ್ಚಲ್ಲಿ ಥ್ಯಾಂಕ್ಸ್ ಹೇಳ್ದಿಲ್ಲ ಯಾಕೆ ಆಡ್ಕೊಂಡು ಆ ನಗುನೆ ಕಣ್ಣಲ್ಲಿ ಪ್ರೀತಿ ಹುಡ್ಸಿರೋದು ಅಮ್ಮನಿಗೂ ಇದೆ ಮುಚ್ಚಿರ್ತಾ ಇದೆಯಾ ದಯವಿಟ್ಟು ನಿನ್ ಕೈ ಪ್ರೀತಿ ಹಾಳು ಮಾಡ ಪ್ಲೀಸ್ ಮಾತಾಡಿ ನಿಮಿ ಏ ಅಲ್ಲಿ ನೋಡಿ ನಿಮ್ಮ ಜೊತೆ ಯಾರೇ ಮಾತಾಡ್ತಿರೋದು ಗೊತ್ತಿಲ್ಲ ಕಣಿ ಮಾತಾಡ್ತಾ ಇದ್ದೀನಿ ಹೋಗ್ತೀನಿ ಇದೆಯಲ್ಲ ನನ್ನ ಪೇಷನ್ಸ್ ಟೆಸ್ಟ್ ಮಾಡ ದೊಡ್ಡ ಹುಚ್ಚ ನಾನು ನೋಡಿ ಹೇಳು ನಾವು ಹೇಳ್ತೇವೆ ನೀನೇನು ಹೇಳ್ತೇನೆ ನನಗೆ ಹೇಳ್ತೇನೆ ನೀನು ಯಾರು ನೀವು ನನ್ನ ಮಕ್ಕಳ ನಿಮಗೊಳಗೆ ಏನ್ ಸಂಬಂಧ ಏನೋ ಫಾಲೋ ಮಾಡ್ತಿದ್ರೆ ನೀವೆಲ್ಲ ಏಯ್ ಏನ ನಾವು ಕೇಳೋ ಮಾತ್ರ ನೀನ್ ಕೇಳ್ತಾ ಇದೀಯಾ ನನ್ನ ಮಗಳ ನೀನ್ ಏನೋ ನನಗೆ ಕೇಳ್ತಾ Thank you.
ಇಲ್ಲೇ ಹೂತ್ ಹಾಕ್ಬಿಡ್ತಾ ಇದ್ದೇನೆ ಮಕ್ಕಳ. ನಿಮ್ಮನ್ನು ಕಳಿಸಿದನಲ್ಲ ಅವನು, ಈ ವಿಷಯ ಅವನಿಗೆ ಗೊತ್ತಾಗ್ಲಿ ಅಂತ ನಿಮ್ಮನ್ನು ಬಿಡ್ತಾ ಇದ್ದೀನಿ. ಹೋಗಿ ಹೇಳಿ. ಸಿಸ್ಟರ್, ಸದ್ಯಕ್ಕೆ ಒಂದು ಪೇನ್ ಕಿಲ್ಲರ್ ಕೊಡಿ, ಹಾಗೆ ಸ್ಕಲ್ ಎಕ್ಸ್ರೇ ತೆಗೆಸಿ. ಓಕೆ ಸರ್. ಎಷ್ಟು ಜನ ಹೊಡೆದಿದ್ದು? ಒಬ್ಬ. ಯಾರು? ಪಾರ್ಥ. ಹುಬ್ಳಿಯಿಂದ ಇಲ್ಲಿಗೆ ಓದಕ್ ಬಂದಿದ್ದಾನೆ. ವಿಜಯನಗರದಲ್ಲಿ ಅವರ ಅಣ್ಣ ಮೇಲೆ ಇದ್ದಾನೆ. ಹಲೋ, ಯಾರು? ಈಗ ನನಗೆ ಟೈಮ್ ಇಲ್ಲ, ಆಮೇಲೆ ಮಾತಾಡು. ಈಗ ಮನ್ಸು ಮಾಡಲಿಲ್ಲ ಅಂದ್ರೆ ಆಮೇಲೆ ನೀನು ಇಷ್ಟಪಟ್ರು ನಾನು ಟೈಮ್ ಇಬ್ರು ಸಿಗೋದಿಲ್ಲ. ಓಯ್, ಯಾರ ನೀನು? ಊರು ತುಂಬಾ ಹುಡುಕ್ತಾ ಇದೆಯಲ್ಲ, ಅದೇ ಪಾರ್ಥ. ನೀನ್ ನಳೆ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಶೋ, ಕಿರ್ಚ್ಕೊಂಬೇಡ. ಮೊಬೈಲ್ ನ ನಂಬರ್ ನೋಡಿಲ್ವ? ನಿನ್ ಮನೇಲಿ ಇದ್ದೀನಿ. ಅಲ್ಲೇನ್ ಮಾಡ್ತಿದ್ಯಾ? ನೀನ್ ನಮ್ಮನೇಲಿ ಏನ್ ಮಾಡ್ಬೇಕು ಅಂತ ಇದೆಯೋ ಅದನ್ನೇ ನಾನು ನಿಮ್ ಮನೇಲಿ ಮಾಡಕ್ ಬಂದಿದ್ದೀನಿ. ಎಕ್ಸಲೆಂಟ್ ಆಗ್ಬಿಟ್ಟೆ. ನೀನ್ ಯಾರ ಮನೆಗೆ ಬೇಕಾದ್ರೂ ನುಗ್ಬೋದು, ನಿಮ್ ಮನೆಗೆ ಯಾರು ನುಗ್ಗಕ್ಕಾಗಲ್ಲ ಅಂತ. ನನಗೇನ್ ಬೇಕಾದ್ರೂ ಆದ್ರೆ ಅವ್ರಿಗೆ ಏನು ಮಾಡ್ಬೇಡ. ಏನ್ ನನ್ನೊಬ್ಬನಿಗೆ ಫ್ಯಾಮಿಲಿ ಇರೋದ? ನಿನಗಿಲ್ಲ? ಏಯ್, ಅಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮಗನೇ, ನೀನ್ ಇಡೀ ಕುಟುಂಬನೇ ಖಾಲಿ ಆಗೋಗುತ್ತಿಲ್ಲ. ಎತ್ತಕೈ ಎತ್ತಕೈ. ನೀ ಇನ್ನ ನೋಡು, ಇನ್ಮುಂದೆ ನನ್ನ ಸುತ್ತ ಜನಗಳನ್ನ ಕಳ್ಸೋದಾಗ್ಲಿ, ಹೇಳ್ದೆ ಕೇಳ್ದೆ ಮನೆಗಳಿಗೆ ನುಗ್ಗೋ ತಪ್ಪನ್ನ ಮತ್ತೆ ಮಾಡ್ಬೇಡ. ಚೆನ್ನಾಗಿರೋ. ಈಗ ನಿಂತಿರೋ ಜಾಗನ ಮೊದಲು ಖಾಲಿ ಮಾಡು. ಮಾಡ. ಓಕೆ ಓಕೆ. ಐ ರೆಡಿ ಲೈ ಹೋಗ ಹೋಗ. ನಿಮ್ಗೇನು ಆಗಿಲ್ಲ ತಾನೆ? ನೀ ಏನು ಹೆದರ್ಕೋಬೇಡ, ನನಗೇನು ಆಗಿಲ್ಲ. ಯಾರವರು? ನನಗೂ ಗೊತ್ತಿಲ್ಲ. ಡೇವಿಡ್ ಶಂಸಿ, ನನಗೆ ನಮ್ಮನೆಯವ್ರನ್ನ ಕಾಪಾಡ್ಕೊಳಕ್ಕೆ ಇದು ಬಿಟ್ರೆ ಬೇರೆ ದಾರಿ ಕಾಣಲಿಲ್ಲ. ಎಲ್ರಿಗೂ ನಾನೇ ಹೇಳ್ತಾ ಇದ್ದೆ, ಹೊಡೆದಾಟ ಬೇಡ, ರೌಡಿಸಂ ಬೇಡ ಅಂತ. ನಾನೇ ಈಗ ಐಮ್ ಸಾರಿ. ಭಯ ಆಯ್ತಾ? ಸಾರಿ, ಇನ್ನೊಂದ್ಸತಿ ಹಾಗಾಗಲ್ಲ. ಓಕೆ, ಒಂದ್ ನಿಮಿಷ ಇಟ್ಕೋ. ಚಾಕ್ಲೇಟ್ ಶೇರ್ ಮಾಡ್ಕೋತೀರಾ? ಒಂದ್ ಕೈಯಲ್ಲಿ ಚಾಕು ತೋರಿಸ್ತೀರಾ, ಇನ್ನೊಂದ್ ಕೈಯಲ್ಲಿ ಚಾಕ್ಲೇಟ್ ಕೊಡ್ತೀರಾ? ಅದು ತಿದ್ದೋದಿಕ್ಕೆ, ಇದು ಪ್ರೀತಿನ ತಿನ್ಸೋದಿಕ್ಕೆ. ನಮ್ಮನೇಲಿ ಒಬ್ಬ ಇದ್ದಾನೆ ನಿಮ್ ತರ ಅಂಕಲ್ ಅಂತ ಕರೆಯೋನು, ಶೇರ್ ಮಾಡ್ಕೋತೀರಾ ತಾನೆ? ತಗೋ ಬಾಯ್. ಅಂಕಲ್, ಅಂಕಲ್ ನಿಮ್ ಹೆಸರೇನು? ಪಾರ್ಥ. ಹಾಗಂದ್ರೆ? ಅಷ್ಟು ಗೊತ್ತಿಲ್ವೇನೆ, ಮಧ್ಯಮ ಪಾಂಡವ ಅರ್ಜುನ. ¶¶
ಮಕ್ಕಳ ನಿಮ್ಗೇನು ಆಗಿಲ್ಲ ತಾನೆ? ಬುಟ್ಟಿ ಏನಮ್ಮ ಏನೂ ಆಗಿಲ್ಲ ತಾನೆ? ಅಮ್ಮ ಹೇಗಿದ್ಯಮ್ಮ? ನಾವೇನೋ ಇದುವರೆಗೂ ಚೆನ್ನಾಗೇ ಇದ್ವಿ. ಇದುವರೆಗೂ ಅಂದ್ರೆ? ನೀನ್ ದಿನ ಯಾರ್ಯಾರ ಮನೆಗೂ ನುಗ್ಗುತ್ತಾ ಇದ್ದೆ, ಇವತ್ತು ಯಾವನೊಬ್ಬ ನಮ್ಮ ಮನೆಗ್ ನುಗ್ಗಿ ನಮ್ಮನ್ನೆಲ್ಲ ಹೆದರ್ಸ್ಬಿಟ್ಟು ಹೋದ ಅಂದ್ರೆ ಅವನು ನಿನ್ನನ್ನು ಮೀರಿಸ್ತವನೇ ಇರ್ಬೇಕು. ನಮಗೂ ಪ್ರಾಣ ಭಯ ಇದೆ ಅಂತಾಯ್ತು ಅಲ್ವಾ? ಡ್ಯಾಡಿ, ಆ ಅಂಕಲ್ಲು ನನ್ ಕತ್ತೆ ಚಾಕು ಇಟ್ಟಿದ್ರು ಡ್ಯಾಡಿ. ಡ್ಯಾಡಿ ಅಂಕಲ್ ತುಂಬಾ ಒಳ್ಳೆಯವರು ಡ್ಯಾಡಿ. ಡ್ಯಾಡಿ ನಮ್ಗೆ ಚಾಕ್ಲೇಟ್ ಕೊಟ್ಟು ಬಾಯ್ ಹೇಳಿದ್ರು. ಅವ್ ನನ್ಗೆ ಕ್ಲೋಸ್ ಫ್ರೆಂಡ್. ನೀವೆಲ್ಲ ಭಯ ಪಡ್ತಿರಲ್ವ ಅಂತ ನೋಡೋದಿಕ್ಕೆ ಒಂದು ಚಿಕ್ಕ ನಾಟಕ ಆಡಿಸ್ದೆ ಅಷ್ಟೇ. ಕತೆ ಕೇಳಿ ಸಾಕು, ಬನ್ನಿ ಬನ್ನಿ ಓದ್ಕೊಳ್ವಿರಂತೆ. ತಗೋ. ತಗೊಳ್ಳಿ. ಪಾರ್ಥ, ನಿನ್ಗೇನು ಆಗಿಲ್ಲ ತಾನೆ? ನನಗೇನಾಗಿದೆ? ಯಾರೋ ನಾಲ್ಕೈದು ಜನ ರೌಡಿಗಳು ಬಂದು ಪಾರ್ಥ ಎಲ್ಲಿ ಪಾರ್ಥ ಎಲ್ಲಿ ಅಂತ ನಿಮ್ಮ ಅಣ್ಣನ ಹೊಡಿಯೋಕ್ ಬಂದಿದ್ರು. ಯಾರು ಅವರು? ಏನಾಯ್ತು? ಅದಕ್ಕೆ ಅದು ಹೇಳು. ನನಗವನಿಗೊಂದು ಚಿಕ್ಕ ಜಗಳ ಆಯ್ತು. ಬಲರಾಮ ಅಂತ ಗೊತ್ತಿಲ್ಲದೆ ನಾನು ಅವ್ರ ಹುಡುಗರ ಮೇಲೆ ಸರ್ ಪರಶುರಾಮ್ ಅಂತರ ಕುಡ್ಲಿ ಹಿಡ್ಕೊಂಡು ಪೋಸ್ ಕೊಡಕ್ ಹೋಗಿದ್ದ ಅಲ್ವೇನೆ? ಎಲ್ಲಾದ್ರೂ ಬೆಲ್ಲ ಇದ್ರೆ ನೊಣ ಬರುತ್ತೆ ಅಂತಾರೆ, ಆದ್ರೆ ನಮ್ಮ ಮನೇಲಿ ನೊಣದ ಜೊತೆ ಸೊಳ್ಳೆಗಳು ಬರ್ತಾ ಇವೆ. ಇಲ್ಲೂ ನಿಮ್ದಿ ಆಗ ಬಾಳಂಗಿಲ್ಲ. ಏನ್ರಿ ನೀವು, ಅವ್ನು ಹೇಳ್ತಾ ಇದ್ದಾನಲ್ಲ ಏನು ತಿಳಿದ್ರೆ ಆಗೋಯ್ತು ಅಂತ, ಇನ್ಮೇಲೆ ಆಗಲ್ಲ. ಹೇಳದ್ನಲ್ಲ ಹೋಗು. ಅದಕ್ಕೆ ಮೊದಲು ಕೇಳಿ ಏನಾಯ್ತು ಅಂತ. ಹೋಗು. ಮಮ್ಮಿ, ನಿನ್ ಕಣ್ಣಲ್ಲಿ ಏನೋ ಧೂಳ್ ಬಿದ್ದಂಗಿದೆ. ಇಲ್ವಲ್ಲ. ಮತ್ತೆ ಚಿಕ್ಕಪ್ಪನ ಹತ್ರ ಮಾತಾಡ್ತಾ ಇರ್ಬೇಕಾರೆ ಕಣ್ ಪಟ್ ಪಟ ಅಂತ ಹೊಡ್ಕೋತಾ ಇತ್ತು. ಸುಮ್ನಿರೋ. ಅಯ್ಯ, ನಾವೇನಾದ್ರೂ ತಪ್ಪೆ ಅನು. ಏನ್ರಿ ಹತ್ರ ಬಾರೆ? ಹತ್ರ ಬಾರೆ ಅಂದ್ರೆ ಯಾಕ್ರಿ? ಕಣ್ಣಲ್ಲೇನೋ ಬಿದ್ದಿದ್ಯಾ? ಏನೂ ಇಲ್ಲ. ಗೊತ್ತಾಗಲ್ಲ, ಸುಮ್ನೆ ಇರು. ಡ್ಯಾಡಿ ಧೂಳ್ ತೆಗ್ದ್ಯಾ? ಏಯ್, ಆಟಾಡಿದ್ ಸಾಕು, ಓದ್ಕೋ ಹೋಗ. ಹೆಸರು ಸ್ನೇಹ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ನಿರ್ಮಲಾ ವಿಷಯ. ನಿರ್ಮಲಾ ತನ್ನ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿದ್ಲು. ತಂದೆ ತಾಯಿ ಪ್ರೀತಿ ತಮ್ಮೆಲ್ಲರೂ ಸ್ನೇಹದಿಂದ ಯಾವಾಗ್ಲೂ ನಗ್ನತ್ತ ಹಸನ್ಮುಖಿಯಾಗಿರ್ತಿದ್ಲು. ಅವಳ ನಗು ಮುಖ ನೋಡೋದಿಕ್ಕೆ ಇಡೀ ಕಾಲೇಜಿ ಹಾತೊರಿತಾ ಇತ್ತು. ಆ ನಗುನೆ ಅವಳ ಬಾಳ್ಗೆ ಮುಳ್ಳಾಗೋಯ್ತು. ಒಂದು ದಿನ ಬಲರಾಮನ್ ತಮ್ಮ ಕಿಟ್ಟಿ ಜೀವನದಲ್ಲಿ ಹೆಂಡತಿ ಅಂದ್ರೆ ಇಂಥವಳಾಗಿರ್ಬೇಕು ಕಣವ್. ಇಲ್ಲ ಅಂದ್ರೆ ಇವಳನ್ನು ಕಟ್ಕೊಂಡು ಮುದ್ದಾಡೋ ಮಹಾನುಭಾವನ ಕೈನ ಮುತ್ತಿಕ್ಬೇಕು. ಈ ಕಿಟ್ಟಿ ಮುದ್ದಾಡೋದು ಇಂಥ ಮೈನೆ ಹೊರತು ಮೈ ಮುಟ್ಟೋ ಕೈನಲ್ಲ. ಹಾಗೆ ನಾನು ಇಷ್ಟಪಟ್ಟ ಮೇಲೆ ಯಾರಾದ್ರೂ ಮುಟ್ಟೋದಿರ್ಲಿ, ದೃಷ್ಟಿ ಇಟ್ಟು ನೋಡಬಾರ್ದು. Thank you.
ಇಷ್ಟು ಅಂದವಾದ ಗೊಂಬೆನ ಈ ಭೂಮಿ ಮೇಲೆ ತಂದಿದ್ದಕ್ಕೆ ನಿಮ್ಮ ಅಪ್ಪನಿಗೆ ಜೋಹಾರ್. ನೀನ್ ನನಗೆ ಇಷ್ಟ ಆಗಿದೆಯಾ? ಈಗಲಿಂದ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಮದ್ವೆನೂ ಆಗ್ತೀನಿ. ಇನ್ಮೇಲಿಂದ ನೀನು ನನಗ್ ಮಾತ್ರ ಸ್ವಂತ. ಹುಡುಗಾಟ ನಿನಗೆ ಇಷ್ಟ ಆಗಿದ ತಕ್ಷಣ ನಾನು ಇಷ್ಟ ಪಡ್ಬೇಕಾ? ಹ್ಮ್, ಕರೆಕ್ಟ್, ಪಡ್ಬೇಕು. ಆಗಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೋಬೇಕು. ನೋಡೀಗ ಕಾಲೇಜಿಗೆ ಹೋಗ್ತಾ ಇದೀಯಾ, ಬರ್ದೇ ಇದ್ರು ಕಲಿ ಅಲ್ವಾ, ಅಭ್ಯಾಸ ಮಾಡಲ್ವಾ? ಹಾಗೆ ವಿದ್ಯೆ ಭವಿಷ್ಯ, ಮದುವೆ ಜೀವನ, ಅದು ನಾನು ಇಷ್ಟಪಟ್ಟವ್ರ ಜೊತೆನೆ ನಡೆಯೋದು. ಹ್ಮ್, ನಾನು ಅಷ್ಟೇ, ನಾನು ಇಷ್ಟಪಟ್ಟವಳನ್ನ ಮದುವೆ ಆಗೋದು. ಇಷ್ಟಪಡ್ದಿದ್ರೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ? ನಾನ್ಯಾರು ಗೊತ್ತಾ, ಇಡೀ ಊರ್ನೇ ಆಳ್ತಿರೋ ರೌಡಿ ಬಲರಾಮ್ ಅಂತಮ್ಮ ಕೃಷ್ಣ ಅಲಿಯಾಸ್ ಕಿಟ್ಟಿ. ನೋಡೋ, ಈಗ ನಾನು ಕಟ್ತಾ ಇರೋದು ನಿನ್ ಸುತ್ತ ಕೋಟೆನ, ಹೊರಗ್ ಬರಕ್ ಉಳಿದಿರೋದು ಮದ್ವೆ ಅನ್ನೋ ಬಾಗಿಲು. ಮದ್ವೆ ಆಗ್ತೀನಿ ಅಂತ ಎಲ್ರು ಮುಂದೆ ಹೇಳ್ದಾಗ ಅದಿಷ್ಟ ಇಲ್ಲದೆ ಇದ್ರು ಅವನನ್ನ ಅಪೋಸ್ ಮಾಡೋ ಧೈರ್ಯ ಅವಳಿಗೆ ಅಲ್ಲ, ಯಾವ ಕನಸ್ಗೂ ಇರ್ಲಿಲ್ಲ. ನೀವಿಬ್ರು ಮಿಸ್ ಮಾಡ್ಕೊಂಡ್ರಿ ಕಣೆ. ಸಾರಿ ಕಣೆ, ಬರೋಕಾಗ್ಲಿಲ್ಲ. ಹಾಯ್ ಸುರೇಶ್, ಏನು ಏನ್ ಸಮಾಚಾರ? ಬಂದು ನೀನ್ ಮಾತಾಡ್ಸೋಕೆ ನೋಡಕ್ಕೆ ಒಂದ್ ಕಾರಣ ಬೇಕಾಗಿತ್ತು ಅಷ್ಟೇ. ಏನ್ ಸುಮ್ಮನೆ ಇರಿ, ಹೇಳು ಸುರೇಶ್. ಮತ್ತಿದ್ದೆ ತಗೋ, ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಸಂಜೆ ಸಿಗ್ತೀಯಾ? ದಿಸ್ ಇಸ್ ಟೂ ಮಚ್. ನನ್ನ ಫ್ರೆಂಡ್ ಮೇಲೆ ಯಾಕೆ ಮಾಡ್ದೆ? ಈ ಕಿಟ್ಟಿ ಕಣ್ಣಿಟ್ಟಿದ ಹೆಣ್ಣಿನ ಮೇಲೆ ಯಾರ ಕಣ್ಣು ಬೀಳ್ಬಾರ್ದು ಅಂತ ಗೊತ್ತಿಲ್ಲ? ಈ ಕಾಲೇಜ್ನಲ್ಲಿ ಯಾವ ಗಂಡಿನ ಕಣ್ಣು ನಿರ್ಮಲ ಮೇಲೆ ಬೀಳ್ಬಾರ್ದು, ಬಿದ್ರೆ ಸೀಮಾ ಈ ಫಾರ್ಮುಲಾ ಅರ್ಥ ಗೊತ್ತೇನೆ ನಿನ್ಗೆ? ಸೀಮಾ, ಓಹೋ ಪ್ರಿಯಾ, ಪ್ರಿಯಾ ಈ ಫಾರ್ಮುಲಾ ಅರ್ಥ ಹೇಳ್ತೀನಿ. ತರುಣ್ ಈ ಫಾರ್ಮುಲಾ, ರಾಜು, ಸುಜಾತ ಇಲ್ಲೋಡು, ಸ್ನೇಹ, ರಮ್ಯಾ ಇಲ್ಲೋಡು, ನಾನು ಏನ್ ತಪ್ಪು ಮಾಡಿದೆ ಅಂತ ಇವರೆಲ್ಲ ನನ್ನ ಜೊತೆ ಮಾತಾಡದೆ ಹೋಗ್ತಾ ಇದ್ದಾರೆ. ಇಬ್ಬರೆ ಸ್ನೇಹ, ಸ್ನೇಹ ಅವತ್ತ ಅವನ್ ಕೊಟ್ಟವಾರ್ ನಿಂಗೆ ಬರೀ ಹುಡುಗರು ಅಷ್ಟೇ ಅಲ್ಲ, ನಮ್ಮಂತ ಹುಡುಗಿರು ದೂರ ಆಗಿ ನಿಮ್ಮಿ ಒಬ್ಬಂಟಿ ಆಗೋದ್ಲು. ಇದು ಬುಕ್, ಇದು ಪೆನ್, ಬರೀತಾ ಇರೋದು ಆನ್ಸರ್. ನಿನ್ ಕೆಲ್ಸ ನೋಡ್ಕೊಳ್ಳಲೇ, ನಾಚಿಕೆ ಆಗಲ್ವಾ ಕಾಪಿ ಮಾಡಕ್ಕೆ? ಎಸ್ ಮೇಡಮ್, ಇವನು ಬುಕ್ ನೋಡ್ಕೊಂಡು ಕಾಪಿ ಮಾಡ್ತಿದ್ದಾನೆ. ಹ್ಮ್, ತಗಿ ಬುಕ್. ನಾನ್ ಕಾಪಿ ಮಾಡ್ತಾ ಇಲ್ಲ. ಗೆಟ್ ಔಟ್, ಐ ಸೇ ಗೆಟ್ ಔಟ್ ನಾನ್ಸೆನ್ಸ್. ಎಕ್ಸಾಮ್ ಬರ್ತೀಯಾ, ಇನ್ನೊಬ್ಬನ್ ಬಾಳೆ ಮಣ್ಣು ಹಾಕಿ ನೀನ್ ನೆಮ್ಮದಿ ಆಗಿರ್ಬೇಕು ಅನ್ಕೊಂಡಿದ್ಯಲ್ಲ? ನನಗ್ ಮುಖ್ಯ ನೆಮ್ಮದಿ ಅಲ್ಲ, ನ್ಯಾಯ, ಅದ್ ಸಿಕ್ತು ಅಷ್ಟು ಸಾಕು. ಇನ್ನು ಒಂದ್ ಸಿಗ್ಬೇಕು ಅಂದ್ರೆ ಒಂದ್ ಕಳ್ಕೋಬೇಕಾಗತ್ತೆ. ನ್ಯಾಯಕ್ ಬದ್ಲು ನಾಯಿ ಪಟ್ಟ ಒತ್ಕೋಬೇಕಾಗತ್ತೆ.
ಅಜಯ್ ಒಬ್ಬ ಸ್ಟೂಡೆಂಟ್ ಆಗಿದ್ಕೊಂಡು ಕ್ಲಾಸ್ಮೇಟ್ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ಲ ನಿಮಗೆ? ಮರ್ಯಾದೆಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಫರ್ದರ್ ಆಕ್ಷನ್ ತಗೋಬೇಕಾಗತ್ತೆ. ಔಟ್. ಇವತ್ತು ಬಂದ ಅಂತ ಬದುಕೊಂಡೆ, ನಾಳೆ ನಿನ್ನ ಯಾರು ಕಾಪಾಡ್ತಾರೆ ನಾನು ನೋಡ್ಕೊಳ್ತೀನಿ. ಗುರು, ಲೆಕ್ಚರ್ಸ್ ಎಲ್ಲ ಮೀಟಿಂಗ್ ಮಾಡಿ ನಿನ್ನ ಲೈಫ್ ಲಾಂಗ್ ಡಿಬಾರ್ ಮಾಡ್ಬೇಕು ಅಂತ ಎಜುಕೇಶನ್ ಬೋರ್ಡ್ಗೆ ನೋಟಿಸ್ ಕಳ್ಸಿದಾರಂತೆ. ಲೈಫ್ ಅಲ್ಲಿ ಯಾರು ಕಾಪಿನ ಮಾಡಲ್ವನ? ನನ್ ಜೀವನನೇ ಹಾಳು ಮಾಡಾಕ್ಬಿಟ್ಲು. ಅಲ್ಲಿ ಲೆಕ್ಚರ್ ನನ್ ಮಗ ಏನಾದ್ರೂ ಅಡ್ಡ ಬರ್ದೇ ಇದ್ದಿದ್ರೆ ಏನ್ ಮಾಡ್ಬೇಕು ಅಂತಿದ್ದೆ ಗುರು? ಅವಳ ಜೀವನ ನರ್ಕ ಆಗ್ಬೇಕು. ಯಾವ ಗಂಡ್ಸು ಮುಟ್ಕೊಡ್ದು ಅವಳನ್ನ, ಅವಳನ್ನ ರೇಪ್ ಮಾಡ್ತೀನಿ. ಖಂಡಿತ ಮಾಡ್ತೀಯಾ? ಡೆಫಿನೆಟ್ ಆಗಿ ಮಾಡ್. ಕಿಟ್ಟು ಪ್ಲೀಸ್, ಒಂದ್ಸಲಿ ಅದ್ ಮಾತು ಕೇಳ ಕಿಟ್ಟಿ, ಇನ್ನೊಂದ್ಸಲಿ ಏನು ಹೇಳೋದಿಲ್ಲ ಕಿಟ್ಟಿ, ಪ್ಲೀಸ್ ಕಿಟ್ಟಿ, ಒಂದು ಕಿಟ್ಟಿ ಪ್ಲೀಸ್ ಕಿಟ್ಟಿ, ತಪ್ಪಾಯ್ತು ಕಿಟ್ಟಿ, ತಪ್ಪಾಯ್ತು ಕಿಟ್ಟಿ, ನಿರ್ಮಲ ಇನ್ನೊಂದ್ಸಲಿ ಮಾಡಲ್ಲ ಕಿಟ್ಟಿ. ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದಿದ್ದಕ್ಕೆ ನೀನು ಅವನ್ನ ಹಿಡ್ಕೊಟ್ಟಿಯಲ್ಲ, ಅದಕ್ಕೆ ನಿನ್ನ ರೇಪ್ ಮಾಡ್ತೀನಿ ಅಂತ ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇದ್ದ. ನೀನು ನನ್ನವಳು ಅಂತ ಗೊತ್ತಿದ್ದು ಕೂಡ, ಯಾಕೆ ಅಂದ್ರೆ ಈ ಕಿಟ್ಟಿ ಚಪ್ಪರ್ ನನ್ ಮಗ ಅಲ್ವಾ? ಮಾಡ ಬೇಡ ಕಿಟ್ಟಿ, ತಪ್ಪಾಯ್ತು ಕಿಟ್ಟಿ, ರೇಪ್ ಮಾಡ ಬೇಡ ಕಿಟ್ಟಿ. ಮಾಡೋರೇ ಬೇಡ, ತಪ್ಪಾಯ್ತು. ಯಾವನಾದ್ರೂ ಒಂದ್ ಹೆಜ್ಜೆ ಅಲ್ಲಾಡಿದ್ರೆ ಕತ್ತ ಸಾಕ್ಬಿಡ್ತೀನಿ, ಹುಷಾರ್. ಮಾಡ ಬೇಡ ಕಿಟ್ಟಿ, ಮಾಡ. ನೀನ್ ಮಾಡ್ಬೇಕು, ನಾನ್ ನೋಡ್ಬೇಕು, ಮಾಡೋ. ಹೌದು, ನನ್ ನಿರ್ಮಲ ಮೇಲೆ ಯಾವ ಕೈಯೋ ಹಾಕಿದ್ದು? ನಿಮ್ಗೆಲ್ಲ ಏನು ಹೇಳಿದೆ? ಇವಳು ನಾನ್ ಮದ್ವೆ ಆಗ್ತಾ ಇದ್ದೀನಿ, ಅವಳನ್ನ ಯಾರು ನೋಡ್ಬಾರ್ದು ಅಂತ ಹೇಳಿರ್ಲಿಲ್ಲ? ಅದನ್ನ ಮೀರಿ ಅವಳ ಮೇಲೆ ಕೈ ಹಾಕಿದ್ಯಲ್ಲ, ನಿನ್ನ ಹಂಗೆ ಬಿಡಕ್ಕಾಗತ್ತಾ? ಬಿಟ್ರೆ ಈ ಕಿಟ್ಟಿ ನನ್ ಮಗದ ಬರೀ ಆವಾಸು, ಏನು ಕಿಸಿಯಲ್ಲ ಅಂತ ಇವರೆಲ್ಲ ಮನೇಲಿ ನಗ್ತಾರೆ ಅಲ್ವೇನ್ರು? ನಾನೇನು ಮಾಡ್ಬೇಡ ಕಿಟ್ಟಿ, ನಾನೇನು ಮಾಡ್ಬೇಡ. ನನಗೂ ಏನು ಮಾಡ್ಬಾರ್ದು ಅಂತಾನೆ ಆಸೆ, ಬಟ್ ಕಿಟ್ಟಿ ಅಂದ್ರೆ ಟೆರರ್ ಅನ್ನೋ ಟೈಟ್ಲು ಹೋಗ್ಬಿಡ್ತಲ್ಲ, ನನ್ ತಲೆ ಹೋದ್ರು ಸರಿ ಟೈಟ್ಲು ಮಾತ್ರ ಹೋಗ್ಬಾರ್ದು. ಏಯ್, ನನ್ ನಿಮ್ಮಿನ ಈ ಕೈ ತಾನೆ ಮುಟ್ಟಿದ್ದು, ನನಗೀ ಕೈ ಕೊಟ್ಟು, ನನಗೀ ಕೈ ಕೊಟ್ಟು, ನನಗೀ ಕೈ, ನನಗೀ ಕೈ ಬೇಕು, ನನಗೀ ಕೈ ಬೇಕು. ಅವತ್ತು ಅವನು ಇಟ್ಟಿದ್ ಭಯಾನೆ ನಿಮ್ ಪ್ರೀತಿನ ಆವರಿಸ್ಕೊಂಡ್ಬಿಟ್ಟಿದೆ. ಕೆಟ್ಟಿನ್ ಮದ್ವೆ ಆಗಲ್ಲ ಅಂತ ಆಟ ಹಿಡಿದ್ರೆ ಎಲ್ಲಿ ತನ್ನ ಫ್ಯಾಮಿಲಿಗೆ ತೊಂದರೆ ಆಗುತ್ತೋ ಅಂತ ಸುಮ್ಮನಾಗಿದ್ದಾಳೆ. ಒಟ್ಟಿನಲ್ಲಿ ಮನುಷ್ಯ ಹುಟ್ಟಿ ಕಲ್ಲಿನ ತರ ಜೀವನ ಮಾಡ್ತಿದ್ದಾಳೆ.
ಮನಸ್ಸಿನಲ್ಲಿರೋ ನೋವನ್ನ ಅರ್ಥ ಮಾಡಿಕೊಂಡು ಹೇಗಾದ್ರೂ ಮಾಡಿ ಆ ಬಂಧನದಿಂದ ಬಿಡಿಸಿ. ಸ್ಟರ್ಡ್ ವಿತ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ವೆನ್ ದ ಸೋಪ್ ಸೆಪರೇಟ್ಸ್ ಔಟ್ ಆಸ್ ಅ ಸಾಲಿಡ್ ಸಾಲ್ಟಿಂಗ್ ಔಟ್ ಆಫ್ ದ ಸೋಪ್ ಅಂಡ್ ಮೇಡ್ ಇನ್ ಟು ಕೇಕ್ಸ್ ವರ್ಕ್ಡ್ ಅಪ್ ಟು ರಿಕವರ್ ಎಥರಾಲ್. ಯಸ್, ಕ್ಯಾನ್ ಐ ಸ್ಪೀಕ್ ಟು ನಿಮಿ ಫಾರ್ 5 ಮಿನಿಟ್ಸ್? ಓಕೆ, 1 ಮಿನಿಟ್. You may go now. If caustic soda, NaOH, is used hard soap. Partha, nanin classroom inda karkon baruvanta necessity enittu? Ninna hatra sapa maatadbeku. No, nan idatra maatadok ready illa. ನಾನು ಪ್ರೀತಿಸಿದವಳು ನಗ್ನಾಗ್ತಾ ಇರಲಿ ಅಂತ ಆಸೆ ಪಟ್ಟೆ, ಹಾಗಾಗ್ಲಿಲ್ಲ. ಅದಕ್ಕೆ ಕಡೆ ಪಕ್ಷ ಅಳ್ಳಿ ಅಂತ. ನಿನ್ನಂತವಳನ್ನ ಪ್ರೀತಿ ತಪ್ಪಿಗೆ ನಾನು ಬಾತ್ರ ಹಾಗೆ ನೀನು ಅಳ್ಬೇಕು. ಅಳು ಅಳು ಅಳು, ನೀನು ಅಳ್ಬೇಕು, ನೀನು ಅಳ್ಬೇಕು, ನೀನು ನಿನ್ನ ಮನಸ್ಸಲ್ಲಿ ಆಗಿರೋ ಕಾಯಿನ ನೆಂಚ್ಕೊಂಡು ಅಳ್ಬೇಕು. ನೀನು ಕಿಟ್ಟಿ ಅಂತ ಒಬ್ಬ ರೌಡಿ ನಿನ್ನ ಆಸೆ ಪಡೋದಕ್ಕೆ ನಿನ್ನ ಸೌಂದರ್ಯನೇ ಕಾರಣ ಆಯ್ತಂತ ನೆನ್ಸ್ಕೊಂಡು ಅಳ್ಬೇಕು. ನೀನು ಅಳು, ಅವನಿಂದ ನಿನ್ನ ಫ್ರೆಂಡ್ಸ್ ಎಲ್ಲ ದೂರ ಆಗಲ್ಲ ಅಂತ ಅಳು. ನಿನ್ನ ಜೀವನ ನೀನು ಇಷ್ಟದ ಪ್ರಕಾರ ರೂಪಿಸ್ಕೊಳ್ಳೋಕೆ ಆಗ್ತಾ ಅಂತ ನೆನ್ಸ್ಕೊಂಡಳು. ಬಲವಂತಕ್ಕೆ ಮದುವೆಯಾಗಿ ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಲ್ಲ ಅಂತಳು. ಅಳು 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 ಜೋಳಗಳು ಅಳು ಇನ್ನು ಜೋಳಗಳು. ಈ ನಿನ್ನ ಅಳು ಎಂಟು ದಿಕ್ಕ ಕೇಳಿದ್ದೆ. ಅಳು ನೀನು ಅಳು ಅಳ್ಬೇಕು, ನೀನು ಅಳು. ಅಕಸ್ಮಾತ್ ಇನ್ ಮುಂದೆ ನಿನ್ ಕಣ್ಣಲ್ಲಿ ನೀರ್ ಬಂತು ಅಂದ್ರೆ ಅದು ಸಂತೋಷಕ್ಕಾಗಿರ್ಬೇಕು ಹೊರತು ದುಃಖಕ್ಕಲ್ಲ. ನೀನನ್ನು ಪ್ರೀತಿಸ್ತಾ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ. ನಾನಿನ್ನ ಪ್ರೀತಿಸ್ತಾ ಇದ್ದೀನಿ. ಇನ್ ಮುಂದೆ ನಿಂದೆಲ್ಲ ಪ್ರಾಬ್ಲಮ್ಸ್ ನನ್ನ ಪ್ರಾಬ್ಲಮ್. ನಿನ್ ಭವಿಷ್ಯನ ನಾನು ರೂಪಿಸ್ತೀನಿ. ನಿಮ್ಮಲ್ಲಿ ಸುತ್ತ ಏನು ಕೆಟ್ಟ ಸುಳಿದಿರೋ ಹಾಗೆ ರಾತಿಗೆ ಬಂದಲಾಗ್ತೀನಿ. ಇದು ನನ್ನ ಸ್ವಾರ್ಥ ಅನ್ಕೊಂಬೇಡ, ಸ್ನೇಹ ಅನ್ಕೊ.
ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. Yeah.
ಜ್ಞಾಪಕ ಇದೀನಾ? ಕೃಷ್ಣನ ಜನ್ಮಸ್ಥಾನದಲ್ಲಿ ಜೀವ ಇರೋವರೆಗೂ ಕುಳಿತಾ ಇರ್ತೀನಿ ಅಂತ ನೆಮ್ಮದಿಯಾಗಿದ್ದ, ಇಲ್ಲ ಜೈಲಲ್ಲೇ ಗಲ್ಲಿಗೆರಿಸ್ಬೋದು ಅನ್ಕೊಂಡ್ಯ? ನಾನ್ ಸತ್ರು ನಿನಗೋಸ್ಕರ ಮತ್ತೆ ಮತ್ತೆ ಹುಟ್ಟು ಬರ್ತಾನೆ ಇರ್ತೀನಿ. ನೀನ್ ಆನೆ ಮೇಲಿರೋ ಅಂಬಾರಿ ಒಳಗಿನ ದೇವ್ರು ಅನ್ಕೊಂಡಿದ್ದೆ, ಆದ್ರೆ ಅಣ್ಣಮ್ಮಂತರ ಬೀದಿ ಬೀದಿ ಸುತ್ತ ಇದೆಯಂತೆ. ಹೌದು, ನೀನ್ ಯಾವನ್ನು ಲವ್ ಮಾಡ್ತಾ ಇದೆಯಂತಲ್ಲ. ಮಾಡೆ ಮಾಡು, ಯಾರು ಲವ್ ಮಾಡಲ್ಲ? ಥಿಯೇಟರ್ ಅಲ್ಲಿ, ರೆಸ್ಟೋರೆಂಟ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ, ಪಾರ್ಕ್ ಅಲ್ಲಿ, ಅಷ್ಟೇ ಯಾಕೆ? ಫುಟ್ಪಾತ್ ಅಲ್ಲೇ ಲವ್ ಮಾಡ್ತಾ ಇದಾರೆ, ಊರೇ ಲವ್ ಮಾಡ್ತಾ ಇದೆ ಕಣೆ. ನೀನ್ ಯಾಕೆ ಮಾಡ್ಬಾರ್ದು? ಮಾಡು. ನಾಳೆ ಬೆಳಿಗ್ಗೆ 10:29 ತನಕ ಮಾತ್ರ ಮಾಡು, ಆಮೇಲೆ ಮಾಡಕ್ ಹೋಗ್ಬೇಡ. ಯಾಕೆ ಅಂದ್ರೆ 10:30 ನಾನ್ ಕಟ್ಟೋ ತಾಳಿ ನಿನ್ ಕುತ್ಕೆಲಿರುತ್ತೆ. ಹಾಗಲ್ಲ, ನನ್ನ ವಿಷಯ ಗೊತ್ತಲ್ಲ. ಈ ಕಿಟ್ಟಿ ಕಣ್ಬಿಟ್ರೆ ಹೆಣ್ಮಕ್ಳು ಹೆರಿಗೆಗೆ ತವರಿಗೆ ಹೋಗ್ತಾರೆ, ಗಂಡಸರು ಹೆಣವಾಗಿ ಸ್ಮಶಾನ ಸೇರ್ತಾರೆ. ಜ್ಞಾಪಕ ಇಟ್ಕೋ. ಬೆಳಿಗ್ಗೆ ಮದುಮಗನಾಗಿ ಮದುವೆ ಮಂಟಪದಲ್ಲಿ ನೋಡ್ತೀನಿ. ಓಕೆ, ಬಾಯ್. ನನ್ ನಿಮ್ಮನ್ನ ಯಾವನ್ ದ್ವೇಷಿಸ್ತಿದ್ನೋ ಅವನು ಅವಳ ಮೇಲೆ ಕೈ ಮಾಡಿದ್ದಕ್ಕೆ ಅವನ ಕೈಯನ್ನ ಕತ್ತರಿಸಿ ಜೈಲಿಗೆ ಹೋಗಿದ್ದೆ. ಈಗ ನಿನ್ ತಮ್ಮ ಅವಳನ್ನ ಪ್ರೀತಿಸ್ತಿದ್ದಾನಂತೆ. ಅವನನ್ನ ನಿನ್ನ ಸಿಕ್ಕಿರೋದು ಬರೀ ನೋವು ಅವಮಾನ. ನನ್ನಿಂದ ಅದಕ್ಕಿಂತ ತಮ್ಮ ಮಾತು ಕೇಳ್ಬೇಕಾಗಿ ಬಂತು. ಇಬ್ಬರು ಪ್ರೀತಿಸಿದ್ರೆ
ಮನೆಯವರು ಒಬ್ಬ ಪ್ರೇಮ್ ಎಷ್ಟು ಕಾಟ ಕೊಡ್ತಾರೆ ಅನ್ಕೊಂಡಿದ್ದೆ. ಆತರದ ಪ್ರೀತಿಯಿಂದ ಮನೆಯವರಿಗೆ ಇಷ್ಟು ನೋವಾಗುತ್ತೆ, ಉಳಿಯದೆ ಹೋಗುತ್ತಂತ ಅನ್ಕೊಂಡಿರಲಿಲ್ಲ. ಇನ್ನೊಂದೇ ಎಲ್ರಿಗೂ ನೋವು ಕೊಡೋ ಈ ಪ್ರೀತಿ ನನಗೆ ಬೇಡ. ಯಾರಿಗೂ ತೊಂದರೆ ಕೊಡೋದಿಲ್ವೋ? ಪ್ರೀತಿನ ಸಹಿಸದೇ ಇರೋರು ಕೊಡೋ ತೊಂದರೆ ಹೆದರೋರು ಗಂಡಸರಲ್ಲ, ಹೇಡಿಗಳು. ಪ್ರೀತಿ ಅನ್ನೋದು ಬೆಂಕಿಲಿ ಬೇಯೋ ಕಬ್ಬಣ ಇದ್ದ ಹಾಗೂ ಬರದಷ್ಟು ಗಟ್ಟಿ ಆಗ್ಬೇಕೆ ಹೊರತು ಬೇರೆಗ್ ಬಿಡಬಾರ್ದು. ನೋಡು, ಪ್ರೀತಿ ಎಲ್ಲರೂ ಮನಸ್ಸಲ್ಲೂ ಇರುತ್ತೆ. ಅದ್ರ ಬೇರಿಗೆ ನೀರು ಸುರಿದು ಬಳ್ಳಿಯಿಂದ ಬಾನ ಎಚ್ಚರಿಕೆ ಬೆಳೆಸೋ ತಾಕತ್ತಿರೋದು ಗುಂಡಿಗೆಯಲ್ಲಿ ದಿಲ್ಲಿರೋನಿಗೆ ಮಾತ್ರ. ಅದು ನಿನ್ನಲ್ಲಿದೆ. ಒಳ್ಳೇದನ್ನ ಒಳ್ಳೆಯಲ್ಲಿ ಹಾಲು ಮಾಡ್ಕೊಂಡು ಕುಡಿಸೋ ಜಾತಿನೋ, ಆದ್ರೆ ಒಳ್ಳೆ ಕುಡಿಸೋಕೆ ನೀನ್ ಮಗುವಲ್ಲ. ಹಾಗೆ ಒಳ್ಳೇದನ್ನ ಬಿಟ್ಟು ಕೂರೋದು ಗಂಡಸ್ತನನೂ ಅಲ್ಲ. ನೀನ ಹುಡುಗಿ ಕರ್ಕೊಂಡು ನಾನ್ ಮನೆ ತುಂಬಿಸ್ಕೊಂಡು, ಆದ್ರೆ ಕದ್ದು ಮುಚ್ಚಿ ಅಲ್ಲ, ಆ ಬಲರಾಮ ಕಿಟ್ಟಿಗೆ ಹೇಳಿ ಅವ್ರಿಗೆ ಹೇಳು ಇದು ಬರೀ ಮದುವೆ ಅಲ್ಲ, ಯುದ್ಧ. ಊರವ್ರು ಶಾಪ ಹಾಕಿಸ್ಕೊಂಡು ಬಾಳೋ ಅವ್ರು ಗೆಲ್ತಾರೋ, ಎಲ್ಲರ ಆಶೀರ್ವಾದ ಇರೋ ನಾವು ಗೆಲ್ತೀವೋ ನೋಡೋಣ. ಪಾರ್ಥ, ಇನ್ನೊಂದು ಮಾತು, ನಮ್ಮಪ್ಪಂಗಿರೋದು ಇಬ್ರು ಗಂಡ್ಮಕ್ಳು. ಒಬ್ಬ ಕಾಲಿಟ್ರೆ ಬುದ್ಧಿ ಕಲಿಸ್ತಾನೆ, ಇನ್ನೊಬ್ಬ ಕಾಲಿಟ್ರೆ ಬೂದಿ ಮಾಡ್ತಾನೆ ಅಂತ ಹೇಳ್ಬಾ. ಇಷ್ಟು ಹೇಳಿದೆಯಲ್ಲ ಸಾಕು, ಬರೀ ಬೂದಿ ಮಾಡಲ್ಲ, ನೀರಲ್ಲಿ ಕಲಸಿ ತರ್ಪಣ ಬಿಡ್ತೀನಿ. ಬಟ್ ಫಾರ್ ಅ ಚೇಂಜ್ ಕಾವೇರಿ ನದಿಲ್ಲಲ್ಲ, ಕೆಂಗೇರಿ ಮೋರಿಲಿ. ನೀನು ಹೆಸರು ಕೇಳಿದ್ರೆ ಉಸಿರು ನಿಂತು ಹೋಗ್ಬೋದು, ಧೈರ್ಯ ತಂದ್ಕೋ. ನಿನ್ನೆಮ್ಮದಿನ ಕೆಡಿಸಿ ನಿನ್ ತಮ್ಮನ್ನ ಜೈಲಿಂದ ಕರೆಸಿ ನಿಮ್ಮಿಬ್ಬರಿಗೂ ಸವಾಲಾಗಿ ನಿಂತಿರೋ ಹೆದರವಣೆ ಹೇಳಿ ಕಾನೂನಿಗೆ ವಿರುದ್ಧವಾಗಿ ನಿಲ್ಲೋಣ ರೌಡಿ ಅನ್ಕೊಂಡಿದ್ದೆ. ಹೆಂಗಸರನ್ನು ಮಕ್ಕಳನ್ನು ಹೆದರಿಸುವಂತ ನಿನ್ನಂತ ಗಾಂಡನ ಮಕ್ಕಳು ಹೆಂಗ ರೌಡಿಗಳಾದ್ರೆ ಹತ್ರ ಬರಬೇಡ ಅಂತ ಹೇಳಿದ್ನೋ ಇಲ್ವೋ? ಹೇಳಿದ್ನಲ್ಲ, ಅವತ್ತು ಒಂದು ಹೆಣ್ಣು ಕಣ್ಣಲ್ಲಿ ನೀರು ಹಾಕಿದ್ದಕ್ಕೆ ಕುರುಕ್ಷೇತ್ರ ಶುರು ಆಯ್ತು, ಇವತ್ತು ಒಂದು ಅಮಾಯಕ ಹೆಣ್ಣು ಕಣ್ಣಲ್ಲಿ ನೀರು ಹಾಕಿಸಿ ನೀನಾಗೆ ಒಂದು ಕುರುಕ್ಷೇತ್ರ ಶುರು ಮಾಡಿದ್ಯಾ. 18 ದಿನಗಳಲ್ಲಿ ನಡೆದ ಆ ಕುರುಕ್ಷೇತ್ರ ಕೇವಲ 18 ಗಂಟೆಯಲ್ಲಿ ಮಾಡಿ ಮುಗಿಸಿ ನಿನಗೆ ಮುಕ್ತಿ ಕೊಡ್ತೀನಿ ನಾನು.
ಹುಟ್ಟೋ ಸೂರ್ಯ ಬೇಕಾದ್ರೆ ಪಶ್ಚಿಮದಲ್ಲಿ ಹುಟ್ಟಬಹುದು. ಈ ಭಾರತ ಆಡಿಗೆ ಮಾತು ಇಡೋ ಹೆಜ್ಜೆ ಯಾವತ್ತು ಬದಲಾಗಲ್ಲ. ಇಷ್ಟು ದಿನ ಸುಮ್ಮನೆ ಇದ್ದೆ ಅಂದ್ರೆ ನಿಮ್ಮಲ್ಲಿನ ಭಯಕ್ಕಲ್ಲ, ನಮ್ಮ ಅಣ್ಣನ ಮೇಲಿರೋ ಗೌರವಕ್ಕೆ. ಅವನೇ ಒಪ್ಪಿಗೆ ಕೊಟ್ಟ ಅಂದ್ಮೇಲೆ ಅದೇನ್ ಕಿತ್ಕೋತೀಯೋ, ಈ ಕಿತ್ಕೊಳ. ಯಾವ ಮುಹೂರ್ತದಲ್ಲಿ ಒಂದು ಹೆಣ್ಣಿಗೆ ಬಲವಂತವಾಗಿ ನಿನ್ನ ತಮ್ಮನ ಕೈ ತಾಳಿ ಕಟ್ಟಿಸ್ಬೇಕು ಅಂತ ಇದೆಯೋ, ಅದೇ ಗಳಿಗೆಲ್ಲಿ ಅವಳಿಗೊಂದು ಹೊಸ ಬಾಳ್ ಕೊಡ್ತೀನಿ. ಇದನ್ನ ನೀನಲ್ಲ ಇಡೀ ನಿನ್ನ ಸೇನಾಪಡೆನೆ ಬಂದ್ರೆ ಏನು ಕಿತ್ಕೊಳಕಾಗಲ್ಲ. ನಾಳೆ ಅವನ್ ಬರ್ತಾನೇನ? ನೀನೇನ್ ಬಲರಾಮ, ಯಾವನ ಬಚ್ಚ ನನ್ ಮಗ ಹುಚ್ಚುಚ್ಚನ್ ತರ ಏನೇನೋ ಮಾತಾಡ್ಬಿಟ್ಟೋದ ಅಂತ ಅದ್ರ ಬಗ್ಗೆ ನೀನ್ಯಾಕ್ ತಲೆ ಕೆಡಿಸ್ಕೊಂತೀಯ? ಅವನು ಖಂಡಿತ ಬರಲ್ಲ. ಬರ್ತಾನವನು. ಏನ ಮಾತಾಡ್ತೀಯ ಕುಂದಿ ಅಣ್ಣ? ಅವನು ನಮ್ ಬಗ್ಗೆ ಅವನ್ ಏನೇನ ಗೊತ್ತು? ನಾಳೆ ಅವನ ನಮ್ಮ ಏರಿಯಾಗೆ ಕಾಲಿಡಕ್ಕಾಗುತ್ತ ಅಣ್ಣ? ನಮ್ಮಲ್ ನಂಬಿಕೆಲ್ವಣ್ಣ, ನಾವೆಲ್ಲ ಯಾರು? ನಾಳೆ ಬೆಳಿಗ್ಗೆ ನಮ್ಮ ಅಡ್ಡಕ್ಕೆ ಏನಾರ ಅವನ್ ಕಾಲಿಟ್ರೆ ಅವನ ಕಾಲ್ ಕತ್ತರಿಸಿ ಅಣ್ಣ ಮುಂದೆ ದೇವಸ್ಥಾನ ಮುಂದೆ ಕೂರಿಸ್ಬಿಡ್ತೀವಣ. ನಮ್ಮನ್ನೆಲ್ಲ ಬಿಟ್ಟಾಕಣ, ನೀನ್ ಎಷ್ಟ ವಯಸ್ಸಲ್ಲಿ ಕತ್ತೆ ಹಿಡಿದವನು? ನಿಮ್ಮನ್ನೆಲ್ಲ ದಾಟಿ ಮಂಟಪಕ್ ನುಗ್ಗಿ ನಿಮ್ಮೇನೆ ತಗೊಂಡು ಹೋಗೋ ಕೆಪಾಸಿಟಿ ಇದೆ ಅವನ್ಗೆ? ಎತ್ತಾಕೊಂಡು ಹೋಗ್ತಾನೆ ಕಣ ಅವನು. ನನಗೆ ಯಾಕೋ ಹಂಗೆ ಅನ್ನಿಸ್ತಿದೆ ಅಣ್ಣ, ಅವನು ಬಂದೇ ಬರ್ತಾನೆ ಅಣ್ಣ. ಅಣ್ಣ ನನಗೆ ತುಂಬಾ ಭಯ ಆಗ್ತಿದೆ ಅಣ್ಣ. ನನ್ ಮುಂದೆ ಯಾವನೊಬ್ಬ ಬಂದು ಕೈ ತೋರಿಸಿ ಮಾತಾಡ್ತಿದ್ರೆ ಅವನ್ನ ಕತ್ತರಿಸಾಕ್ದೆ ನಾನು ಬರ್ತಾನ ಅಂತ ಕೇಳಿದ್ರೆ ಬರ್ತಾನೆ ಅಂತ ಹೇಳ್ತೀರಾ? ನಮ್ಮಮ್ಮ ಹಾಕಿದ ಕೈ ತುತ್ತಲ್ಲಿ ರಕ್ತ ಇಲ್ಲ ಅಂದ್ರ ಬರ್ತಾನೆ ಅಂದ್ರ ಬರಲ್ಲ. ನಮಸ್ತೆ. ಹಾಯ್ ರಮ್ಯಾ. ಹಾಯ್.
ಏನೇ ಇದು, ರಾತ್ರಿ ಫೋನ್ ಮಾಡಿ ಇವಾಗ ಅರ್ಜೆಂಟ್ ಆಗಿ ಬಾ ಅಂತಿದ್ಯಾ? ನಾ ಹೆಂಗೆ ಬರ್ಲಿ, ಮದ್ವೆ ಅಂತಿದ್ಯಾ? ನಂಗೆ ಏನು ಅರ್ಥ ಆಗ್ತಿಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಇದಕ್ಕಿದ್ದಾಗೆ ಮ್ಯಾರೇಜ್ ಫಿಕ್ಸ್ ಆಯ್ತು, ನಾನೇನೆ ಮಾಡ್ಲಿ, ಅದಕ್ಕೆ ಕರ್ದೆ. ಸದ್ಯ ಬಂದ್ರಲ್ಲ ಸ್ನೇಹ ಇಲ್ಲಿ, ಅವಳು ಇಲ್ಲೆಲ್ಲ ಇರ್ಬೇಕು. ಓ ಅಲ್ಲಿದ್ದಾಳೆ, ಹಾಯ್. ನಾನು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಓಕೆ. ಅಮ್ಮ ಯಾಕೆ ಮಾಡ್ತಿದ್ಯಾ ಮಗಳ ಮದ್ವೆ? ನೀನ್ ಎಷ್ಟು ಸಂತೋಷವಾಗಿರ್ಬೇಕು. ಪಪ್ಪ ಯಾಕೆ ಪಾಪ ಯೋಚನೆ ಮಾಡ್ತಿದ್ಯಾ? ಆಗೋದೆಲ್ಲ ಒಳ್ಳೇದಕ್ಕೆ. ಸರ್ ಸರಿ, ಮುಹೂರ್ತಕ್ಕೆ ಟೈಮ್ ಆಯ್ತು, ಬೇಗ ಬನ್ನಿ. ಅಯ್ಯೋ ಬಾಸಿಂಗ ಕಟ್ಟೋದನ್ನೇ ಮರ್ತ್ಬಿಟ್ಟೆ, ಒಂದ್ ನಿಮಿಷ. ಹಾಯ್ ಸ್ನೇಹ. ಹಾಯ್. ಅಲ್ಲ ಕ್ಲೋಸ್ ಫ್ರೆಂಡ್ಸ್ ಆಗಿದ್ಕೊಂಡು ಇಷ್ಟೊತ್ತ ಬರೋದು ನೀವು? ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ ಆಯ್ತು ಕಣ್ರೆ. ಏ ಸ್ನೇಹ, ಈ ಚೈನ್ ನೋಡು, ನೀನ್ ಕೊಟ್ಟು ಓಲೆನೆ ಹಾಕೊಂಡಿದೀನಿ, ಚೆನ್ನಾಗಿದ್ಯಾ? ಕಿಟ್ಟಿ, ನಿನ್ ಜೊತೆ ಮದುವೆನೆ ಬೇಡ ಅಂತಿದ್ದೋಳು, ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂದ್ರೆ ನನ್ಗ್ಯಾಕೋ ಅನ್ಮಾನ. ಹೋಗ್ಬಿಡ್ಬೇಡ, ಆಮೇಲೆ ಸಿಗು ಓಕೆ. ಸಬಾಷ್, ನನ್ನ ಮಾತಿಗೆ ಇಷ್ಟೊಂದು ಬೆಲೆ ಕೊಟ್ಟು ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಇಷ್ಟು ಬೇಗ ಸಾಯಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ರೀತಿಗೆ ಹುಟ್ಟಕ್ ಮಾತ್ರ ಗೊತ್ತು, ಸಾಯಕ್ ಗೊತ್ತಿಲ್ಲ. ಗೊತ್ತು, ಪ್ರೀತಿ ಸಾಯಲ್ಲ ಅಂತಾನೆ, ಪ್ರೀತಿಸಿದವನ್ನೇ ಸಾಯಿಸ್ಬಿಟ್ಟೆ. ಅದು ನಿನ್ನ ಭ್ರಮೆ. ಪಾರ್ಥನ ನೀನು ಮುಟ್ಟಿರಬಹುದು, ಆದ್ರೆ ಅವನ ಆಯಸ್ಸನ್ ಮಾತ್ರ ಮುಟ್ಟೋಕಾಗಲ್ಲ. ನನ್ನ ಪಾರ್ಥ ಬಂದೇ ಬರ್ತಾನೆ. ಏನೆ ಹೆದರ್ಸ್ತಾ ಇದೀಯಾ ಪಾರ್ಥ? ಪಾರ್ಥ ಅಂತ ಹೆಸರು ಹೇಳಿದಕ್ಕೆ ಮಾತೇ ನಿಂತು ಹೋಯ್ತಲ್ಲ. ಇನ್ನು ನಿನ್ನ ಎದುರುಗಡೆ ಬಂದ್ ನಿಂತ್ರೆ ನಿನ್ನ ಉಸಿರೇ ನಿಂತು ಹೋಗುತ್ತೆ. ನಾನು ಅಳದೆ ನಗ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಿದ್ಯಾ? ನಾನು ಅಳೋದಿಲ್ಲ, ನಾನು ಯಾವತ್ತೂ ಅಳೋದಿಲ್ಲ ಅಂತ ಪಾರ್ಥನಿಗೆ ಮಾತು ಕೊಟ್ಟಿದ್ದೀನಿ. ಏನೇ ನಿನ್ ಮಾತು ಕೊಟ್ಟಿರೋದು, ಮೊದಲು ನಿನಗೆ ತಾಳಿ ಕಟ್ತೀನಿ ಆಮೇಲೆ. ಕಟ್ಟಿದ ಸಲ ಯಾವ ಕೇಳ್ಕೊಂಡು ಹೋಗ್ತಾ ಇದೀಯಾ? ಬಿಡು, ನಾನೇ ಬರ್ತೀನಿ, ನಡಿ. ಭಾವನವರು ಇದೇ ನಿನ್ನೆ ನಿಂತಿದ್ದೀರಾ? ಮುಹೂರ್ತ ಟೈಮ್ ಆಯ್ತು, ಬನ್ನಿ ಬನ್ನಿ ಬನ್ನಿ. ನಿಂತ್ಕೊಂಡಿದ್ಯಾ? ಬಾ ಕೂತ್ಕೋ. ಅರೆ ಹಾರ ಹಾಕೊಳದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ? ಹಾರ ಹಾಕೋ.
ಸಲೀಲ ಅಂತಲ್ಲ, ಒಂದೊಂದು ತಲೆ ಹೋದಾಗ್ಲೂ ಎದ್ದು ಬಂದವನೇ ರಾವಣ, ರಕ್ತದಲ್ಲಿ ಮತ್ತೆ ಮತ್ತೆ ಹುಟ್ಟು ಬಂದಿರೋನೆ ರಕ್ತ ಬೀಜಾಸುರ. ಹಾಗೆ ನೀವು ಹೊಡೆದಷ್ಟು ಬೆಂಕಿಯಲ್ಲಿ ಬಯೋ ಚಿನ್ನದ ತರ ಹೊಳೆದು ಬರೋನೆ ಈ ಭಾರತ. ಕೇಳ್ರೋ ಕಚಡ, ನನ್ನ ಮಕ್ಕಳ ಮಹಾಭಾರತದಲ್ಲಿ ಕೃಷ್ಣನಿಗೆ ಭಗವಂತ ಅಂತ ಕೈ ಮುಗ್ದಿದ್ದು, ಬಲರಾಮನಿಗೆ ಸ್ನೇಹಿತ ಅಂತ ಬೆಂತಟ್ಟಿದ್ದು ಹಿಂದಿದ್ರು ಅನ್ನೋ ಸ್ವಾರ್ಥದಿಂದ ಅಲ್ಲ, ಒಳ್ಳೆ ಕೆಲಸಕ್ಕೆ ಬೆಂಗಾವಲಾಗಿದ್ರು ಅನ್ನೋ ಉದ್ದೇಶದಿಂದ. ಆದ್ರೆ ಇವತ್ತಿ ಪಾರ್ಥ ಈ ಬಲರಾಮ ಕೆಟ್ಟಿನ ಎದುರಾಕೊಂಡು ಯುದ್ಧ ಮಾಡಕ್ಕೆ ಸಿದ್ಧವಾಗಿ ಬಂದಿದ್ದಾನೆ. ಬಂದ್ರು
ಕಿರ್ಚಾಟ ನಾಡಲ್ಲಿರೋ ಒಬ್ಬ ರೌಡಿಗೂ ಕೇಳಿಸ್ಬೇಕು. ಈ ನಿನ್ ಸಾವನಕ್ಕೂ ಕೇಳಿ, ಇನ್ಮೇಲೆ ಯಾವುದೇ ರೌಡಿ ಕತ್ತಿ ಎತ್ತಕ್ಕೆ ಭಯ ಪಡ್ಬೇಕು. ಬೇರೆಯವ್ರ ಮೇಲೆ ಬೀಸ್ತಾ ಇದ್ದ ಕತ್ತಿ ತಿರುಗಿ ನಿನ್ ಕಡೆನೆ ಬಂದಾಗ ಭಯ ಅನ್ನೋದು ಹೇಗೆ ಹೊರಗಡೆ ಬರುತ್ತೆ ನೋಡಿದ್ಯಾ? ಬೇರೆಯವ್ರ ಜೀವತ್ತಿಗೆ ನೀನು ತನ್ನ ಜೀವದ ಮೇಲೆ ಯಾಕೋ ಆಸೆ ಇಟ್ಕೊಂಡಿದ್ಯಾ? ನಿನಗೇನು ಎರಡು ಜೀವ ಇದೆಯಾ? ಒಂದ್ ಜೀವ ಹೋದ್ರೆ ಇನ್ನೊಂದು ಜೀವ ಇದೆ ಅನ್ನೋದಕ್ಕೆ ನೀ ದೊಡ್ಡ ರೂಢಿತಾನೆ. ಇವತ್ತಿಂದ ನಿನ್ನ ರುಂಡ ಇವಾಗ ನಾನು ಕತ್ತರಿಸಿದ್ರೆ ನಾಳೆಯಿಂದ ನಾಲ್ಕು ವೇಳೆ ದೊಡ್ಡ ರೌಡಿ ನಾನು. ಈ ಕತ್ತಿಗೆ ಏನಾಗಿತ್ತು? ಯಾರು ಬಲರಾಮ, ಯಾರು ಪಾರ್ಥ ಅಂತ ಯಾವ ಒಂದು ರೂಟ ಬೇಕಾದ್ರೆ ತೆಗೆಯಿದ್ದು ಮಾಡು. ರೌಡಿಸಂ ಅನ್ಯಾಯದ ವಿರುದ್ಧ ಮಾಡು, ಕೊಳತ್ ನಾಡ್ತವ್ರೆ ಸಮಾಜದ ವಿರುದ್ಧ ಮಾಡು. ಅದನ್ನ ಬಿಟ್ಕೊಂಡು ಅಮಾಯಕರ ಮಾಡು. ಸತ್ತಾಗ ಪ್ರೀತಿಯಿಂದ ಕಣ್ಣೀರ್ ಹಾಕೋದಕ್ಕೆ ಒಂದು ಮನಸ್ಸು, ದೇಹ ಎತ್ಕೊಂಡೋಕೆ ಒಂದು ನಾಲ್ಕು ಜನನ ಸಂಪಾದನೆ ಮಾಡಿಲ್ಲ ಅಂದ್ರೆ ನಿಂದು ಒಂದು ಜನ್ಮನೇನು. ಪ್ರೀತಿನ ಪ್ರೀತಿಯಿಂದನೇ ಗೆಲ್ಬೇಕು ಕಣ, ರೌಡಿಸಮಿಂದಲ್ಲ. ಇವತ್ತು ನೀವು ಜೀವಂತವಾಗಿದ್ದೀರ ಅಂದ್ರೆ ಅದಕ್ಕೆ ನನ್ನ ಪ್ರೀತಿನೇ ಕಾಣೋ ಕಾರಣ. ನನ್ನ ಪ್ರೀತಿ ಬದುಕೊಳ್ಳಿ. ತಾಳಿ ಕಟ್ಟಿ ನಿಂತ ಒಂದೇ ಕಾಲ ನಿಂತಿದೆಯಲ್ಲ, ನೀನೇನ ಅವಳ ಸೋದರ ಮಾವನ? ಇಲ್ಲ, ಮದ್ವೆ ಮಾಡಿಸೇ ಮಾಡಿಸ್ತೀನಿ ಅಂತ ಪಣ ತೊಟ್ಟು ನಿಂತಿದಾರಲ್ಲ, ಅವರೇನ ಅವಳು ಬಡ ಹುಟ್ಟಿದ ಅಣ್ಣನ ಮಗಳು? ಫೇಲ್ ಆದ್ಲು ಅಂತ ಅತ್ತಿದ್ದಕ್ಕೆ ಪಾಠ ಹೇಳ್ಕೊಂಡು ಟೀಚರ್ನೇ ಹೊಡೆದ್ರು ನಿಮ್ಮಣ್ಣ. ಮಗಳ ಕಣ್ಣೀರ್ನೇ ಸಹಿಸದೇ ಇರೋರು ಬೇರೆ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕ್ಸೋಕೆ ನಿಮ್ಗೆ ಹೇಗಯ್ಯ ಮನ್ಸು ಬರುತ್ತೆ? ಕಣ್ರು, ನಮ್ಮನೆಯಲ್ಲೂ ಮೂರ್ ಹೆಣ್ಮಕ್ಳಿದ್ದಾರೆ, ಹೆಣ್ಣು ಕಣ್ಣೀರ್ ಹಾಕಿದ್ರೆ ಆ ಪಾಪ ಏಳೇಳು ಜನ್ಮಕ್ಕೂ ಬಿಡಲ್ಲ. ಕಣ್ರು, ಆವತ್ತು ರಾಮಾಯಣದಲ್ಲಿ ರಾಮ ರಾವಣನಿಗೆ ಇವತ್ ಹೋಗಿ ನಾಳೆ ಬಾಂಧ ತನ್ನ ಕೈನಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡಿದ ತಪ್ಪನ್ನ ತಿದ್ಕೊಳ್ಳಿ ಅಂತ. ಹಾಗೆ ಈ ಪಾರ್ಥ ನಿಮ್ಗೂ ಒಂದು ಅವಕಾಶ ಕೊಟ್ಟಿದ್ದಾನೆ. ಈಗ್ಲೂ ನೀವು ಬದಲಾಗ್ಲಿಲ್ಲ ಅಂದ್ರೆ ಒಳ್ಳೆ ಗಂಡ ಆಗ್ಲಿಲ್ಲ, ಮಕ್ಕಳಿಗೆ ಒಳ್ಳೆ ತಂದೆನೂ ಆಗ್ಲಿಲ್ಲ. ಇನ್ನು ನೀವು ಕಟ್ಟಿರೋ ತಾಳಿ ನನ್ನ ಮೈ ಮೇಲಿದ್ರೆ ಸತ್ತ ಹೆಣದ ಮೇಲಿರೋ ಹಾರದ ಸಮಾನ. ಕಿಟ್ಟಿ, ಅವನ್ ಹೇಳಿ ಸತ್ಯನೇ, ಇವಳು ಹೇಳಿದ್ದು ಸತ್ಯನೇ. ನಾವೀಗ ಕತ್ತಿ ಎತ್ತಿದ್ರೆ ವ್ಯಕ್ತಿಗಳು ಸಾಯ್ತಾರೆ ಹೊರತು ಅವನ್ ಹೇಳಿದ ವಿಷಯಗಳಲ್ಲ. ಈ ಪ್ರೀತಿ ಒಂಥರ ಕಚುಗುಳಿ